ಧರ್ಮ ಸತ್ಯ ಮಿಥ್ಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗಜಾನನ ಹೆಗಡೆ ಅಂತಿತ್ತು ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ರಾಜ್ಯ ಸರ್ಕಾರ ಒತ್ತಿದೆ ಮುದ್ರೆ ಹಾಗಿದ್ರೆ ಗೊಂದಲ ಬೇಕೆ ಸಿದ್ದರಾಮಯ್ಯ ಜಾಣ್ಮೆ ನಡೆಯನ್ನು ಇವತ್ತು ಪ್ರದರ್ಶನ ಮಾಡಿದ್ದಾರೆ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಬಸವ ತತ್ವ ಅನುಯಾಯಿಗಳು ಲಿಂಗಾಯತರು ಲಿಂಗಾಯತ ವೀರಶೈವ ಪ್ರತ್ಯೇಕ ಧರ್ಮ ಹಾಗಿದ್ರೆ ಇಲ್ಲಿ ಧರ್ಮದ ಪ್ರಾಧಾನ್ಯತೆ ಜಾಸ್ತಿ ಆಯಿತೋ ಅಥವಾ ಅಲ್ಪಸಂಖ್ಯಾತ ಸ್ಥಾನಮಾನದ ಒತ್ತನ್ನು ಜಾಸ್ತಿ ಕೊಡಲಾಗಿದೆಯಾ ಒಂದು ರೀತಿ ಆಮಿಷನೇ ಇದು ವೀರಶೈವರು ಬಸವ ತತ್ವದ ಬಗ್ಗೆ ಒಲವನ್ನು ಹೊಂದಿದ್ದರೆ ಅವರು ಈ ಕಡೆ ಹಿಂಗೆ ಜಾರ್ಕ ಬಿಡ್ಬೋದು ಯಾಕಂದರೆ ಅಲ್ಪಸಂಖ್ಯಾತ ಸ್ಥಾನಮಾನ ಸಿಕ್ಕಿದ್ರೆ ಸವಲತ್ತುಗಳು ಜಾಸ್ತಿ ಆಗ್ತವೆ ಅಂಥ ಒಂದು ಗುರಿಯನ್ನು ಸಿ ಎಂ ಸಿದ್ದರಾಮಯ್ಯ ಇಟ್ಟಿದ್ದಾರೆ ಹಾಗಾಗಿ ಇವತ್ತು ಸಂಪುಟ ಸಭೆಯಲ್ಲಿ ಪ್ರತ್ಯೇಕ ಧರ್ಮಕ್ಕೆ ಹೆಚ್ಚು ಮಾನ್ಯತೆ ನೀಡಲಾಗಿದೆಯೋ ಅಥವಾ ಅಲ್ಪಸಂಖ್ಯಾತ ಸ್ಥಾನಮಾನಕ್ಕೆ ಹೆಚ್ಚು ಆದ್ಯತೆ ನೀಡುವ ಮೂಲಕ ಎಲ್ಲರನ್ನೂ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಷ್ಟಕ್ಕೂ ಬಿ ಜೆ ಪಿಗೆ ಇದರಿಂದ ನಷ್ಟ ಇದೆಯಾ ಕಾಂಗ್ರೆಸ್ಗೆ ಇದರಿಂದ ವೋಟ್ ಬ್ಯಾಂಕ್ ಇನ್ನಷ್ಟು ಹೆಚ್ಚು ಕ್ರಿಯೇಟ್ ಆಗುತ್ತೆ ಯಾಕೆಂದರೆ ಎಲೆಕ್ಷನ್ ಬರ್ತಾಯಿದೆ ಇನ್ನು ವೀರಶೈವರು ಏನು ಮಾಡ್ತಾರೆ ಫಸ್ಟ್ ರಿಯಾಕ್ಷನ್ ಶಾಮನೂರವರು ಏ ಭಾಳ ಚೆನ್ನಾಗಿದೆ ಭಾಳ ಒಳ್ಳೆಯ ನಿರ್ಧಾರ ಇದು ಇದು ಶಾಶ್ವತ ಪರಿಹಾರದ ನಿರ್ಧಾರ ಅಂತ ಹೇಳಿದರು ಆದರೆ ಅದೇ ಪಂಚಪೀಠಾಧೀಶರು ನಾವಿದನ್ನು ಖಂಡಿಸ್ತೇವೆ ಅಂತ ಹೇಳಿದರು ಅವ್ರು ಹೇಳ್ತಿದ್ದುದು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಎರಡೂ ಶಬ್ದಗಳು ಜೊತೆಯಾಗಿರಬೇಕು ಆಗ ಪ್ರತ್ಯೇಕ ಧರ್ಮ ಕೊಟ್ಟರೆ ನಾವು ಹೋಗ್ಬಿಡ್ತೇವೆ ಅಂತ ಬಟ್ ಲಿಂಗಾಯತರು ಯಾವುದೇ ಕಾರಣಕ್ಕೂ ವೀರಶೈವರು ನಮ್ಮ ಜೊತೆ ಸೇರ್ಕೊಳ್ಳೋಂಗೇ ಇಲ್ಲ ಅವರು ಅಲ್ಪಸಂಖ್ಯಾತರೊಳಗೆ ಅವರು ಬಹುಸಂಖ್ಯಾತರು ಇಲ್ಲವೇ ಇಲ್ಲ ಅಂತ ಹೇಳಿದ್ರು ಹಾಗಿದ್ರೆ ಇವತ್ತಿನ ನಿರ್ಧಾರ ಐತಿಹಾಸಿಕ ಅಂತಾದರೆ ಯಾಕೆ ಮತ್ತು ಹೇಗೆ ಅನ್ನೋದು ಬಹಳ ಮುಖ್ಯ ಮತ್ತು ಇದರ ದೂರಗಾಮಿ ಪರಿಣಾಮಗಳಿದಾವಲ್ಲ ಇದು ಸಮಾಜದ ಮ ಸ್ವಾಸ್ಥ್ಯವನ್ನು ಕೆದಡುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ರಾಜಕೀಯ ಪರಿಣಾಮಗಳನ್ನು ಯಾವ ರೀತಿ ಬೀರಬಹುದು ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ನಾವು ಡಿಬೇಟ್ ಅನ್ನ ಮಾಡ್ತಾ ಇದ್ದೇವೆ ಇದೇ ಹೊತ್ತಿನ ವಿಶೇಷ ಧರ್ಮ ಸತ್ಯ ಮಿಥ್ಯಾ ಧರ್ಮ ಸತ್ಯ ಮಿಥ್ಯ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ವಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ರಾಘವೇಂದ್ರ ಅವರು ಜೆಡಿಎಸ್ ವಕ್ತಾರರು ರಾಘವೇಂದ್ರ ಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಡಾಕ್ಟರ್ ರಮೇಶ್ ಅವರು ಇದ್ದಾರೆ ರಾಜ್ಯ ಕಾರ್ಯಾಲಯ ಅಂದರೆ ಬಿ ಜೆ ಪಿ ಕಾರ್ಯಾಲಯದ ವಕ್ತಾರರ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ರಮೇಶ್ ಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ದಯಾನಂದ ಸ್ವಾಮೀಜಿಯವರಿದ್ದಾರೆ ಲಿಂಗಾಯತ ಏನು ಬಸವ ಧರ್ಮದ ಜ್ಞಾನಪೀಠದ ಅಧ್ಯಕ್ಷರು ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀಕಂಠಮೂರ್ತಿಯವರು ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ ವಕ್ತಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ತಮಗೆ ಕೇಳಿಬಿಡ್ತಾರೆ ದಯಾನಂದ ಸ್ವಾಮೀಜಿಯವರೇ ಇವತ್ತಿನ ಒಂದು ಸರ್ಕಾರದ ನಿರ್ಧಾರ ಒನ್ ಸೆಂಟೆನ್ಸ್ ನಿರ್ಧಾರ ಅಲ್ವೇ ಅಲ್ಲ ಮೊದಲನೇದಾಗಿ ಅಲ್ಲ ನಾನು ನನ್ನ ಕ್ವಶನ್ ನೇರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಈ ನಾವು ಕರ್ನಾಟಕ ಸರ್ಕಾರದ ಮುಂದೆ ಮೂರು ಬೇಡಿಕೆಗಳನ್ನು ಇಟ್ಟಿದ್ವಿ ಮೊದಲನೆಯ ಬೇಡಿಕೆ ಲಿಂಗಾಯತ ಧರ್ಮೀಯರನ್ನು ರಾಜ್ಯ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿಸಬೇಕು ಅಂತಕ್ಕಂಥದ್ದು ಎರಡನೇ ಬೇಡಿಕೆ ಲಿಂಗಾಯತ ಧರ್ಮಕ್ಕೆ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಡಬೇಕು ಬೌದ್ಧ ಜೈನ ಸಿಖ್ ಧರ್ಮರ ಏನು ಕಾಲ ಕಾಲಮಿದೆ ಸಂವಿಧಾನದ ಇಪ್ಪತ್ತೈದು ಆರ್ಟಿಕಲ್ ಟೂನಲ್ಲಿ ಸೇರ್ಪಡೆ ಕೊಡಬೇಕು ಅಂತಕ್ಕಂಥದ್ದು ಮೂರನೆಯದು ಲಿಂಗಾಯತ ಧರ್ಮೀಯರಿಗೆ ರಾಷ್ಟ್ರೀಯ ಅಲ್ಪಸಂಖ್ಯಾತ ನ್ಯಾಷನಲ್ ಮೈನಾರಿಟಿ ಇದು ಕೊಡಬೇಕು ಸ್ಟೇಟಸ್ ಕೊಡಬೇಕು ಅಂತ ಮೂರು ಇಟ್ಟಿದ್ವಿ ಇವತ್ತು ನಮ್ಮ ಜಯಚಂದ್ರ ಅವರ ಕೊಟ್ಟಂತಹ ಹೇಳಿಕೆ ಪ್ರಕಾರ ನಮಗೆ ಕ್ಲೇಯರ ಸಿಕ್ಕಿರೋದೇನೆಂದರೆ ರಾಜ್ಯ ರಾಜ್ಯದ ಲಿಂಗ ರಾಜ್ಯ ಲಿಂಗಾಯತ ಧರ್ಮೀಯರಿಗೆ ಮತ್ತು ಬಸವ ತತ್ವವನ್ನು ಒಪ್ಪುವ ವೀರಶೈವರಿಗೆ ಅಲ್ಪಸಂಖ್ಯಾತ ವರ್ಗದ ಒಂದು ಸ್ಟೇಟಸನ್ನು ಕೊಟ್ಟಿದ್ದಾರೆ ಇದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅವರ ಪ್ರಕಾರ ಅದು ಇನ್ನುಳಿದಂಥ ಎರಡು ಬೇಡಿಕೆಗಳ ಬಗ್ಗೆ ನಮಗಿನ್ನೂ ಕ್ಲಾರಿಟಿ ಇಲ್ಲ ಆ ಕ್ಲಾರಿಟಿ ನಮ್ಮ ಗಮನಕ್ಕೆ ಬರದೇನೆ ಅದರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡೋದಿಲ್ಲ ಈಗೇನು ಫಸ್ಟ್ ಸಿಕ್ಕಿದೆ ಅಷ್ಟು ಅದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೀನಿ ಇದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಕೊಡುವಂಥದ್ದು ಒಂಬೈನೂರು ವರ್ಷಗಳ ಇತಿಹಾಸದಲ್ಲಿ ಸಾಕಷ್ಟು ನೋವು ನುಡಂತ ಲಿಂಗಾಯತ ಧರ್ಮೀಯರಿಗೆ ಬಸವ ಧರ್ಮೀಯರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಕಮ್ಸೆ ಕಮ್ ಕರ್ನಾಟಕ ನೆಲದಲ್ಲಿ ಹುಟ್ಟಿದ ಈ ಧರ್ಮಕ್ಕೆ ಕರ್ನಾಟಕ ಸರ್ಕಾರ ಧರ್ಮದ ಕನ್ಸಿಡರ್ ಮಾಡಿದೆ ಅದಕ್ಕೆ ಸ್ವಾಮೀಜಿ ಬಟ್ ಬಹುದೊಡ್ಡ ಗೊಂದಲ ಏನು ಅಂದರೆ ಬಸವ ತತ್ವವನ್ನು ಒಪ್ಪುವಂತ ವೀರಶೈವರು ಕೂಡ ಇದ್ರ ಒಳಗಡೆ ಬರ್ತಾರೆ ಅಂತ ಹೌದು ಆದರೆ ತಾವು ಶತಾಯಗತೆ ತಾವು ಅಂದ್ರೆ ಹೋರಾಟಗಾರರು ಶತಾಯಗತಾಯ ವೀರಶೈವರು ಲಿಂಗಾಯತ ಧರ್ಮದ ಒಳಗಡೆ ಬರಲೇ ಕೂಡ ತಾವು ಮಾಡಿದ್ರಿ ಕೂಡ ನೆನಪಿಟ್ಕೋಬೇಕಲ್ಲ ಓಕೆ ಶ್ರೀಗಂಧ ಒಂದ್ ಕಡೆ ಸರ್ಕಾರ ವೀರಶೈವರನ್ನು ಈ ಒಂದು ಲಿಂಗಾಯತ ಧರ್ಮದ ಒಳಗಡೆ ನುಸುಳುವಂತೆ ಮಾಡುವ ಒಂದು ಪ್ರಯತ್ನ ಯಾಕೆ ಹೇಳ್ತೀನಿ ಕೇಳಿ ಕೇಳಿಸ ಅಲ್ಪಸಂಖ್ಯಾತ ಕಾಯ್ದೆಯ ಮಾನ್ಯತೆ ಒಳಗಡೆ ಅವರನ್ನು ಸೇರಿಸುತ್ತೆ ಟು ಡಿ ಓಕೆ ಸರ್ ಇದೇನಾಗುತ್ತೆ ಅಂತಂದ್ರೆ ಲಿಂಗಾಯತ ಧರ್ಮ ಅಥವಾ ಬಸವ ತತ್ವವನ್ನು ಅಪ್ಪಿಕೊಳ್ಳುವಂತ ಒಪ್ಪಿಕೊಳ್ಳುವಂತ ಆಚರಿಸುವಂತ ವೀರಶೇ ಇವರು ಅಂತ ಏನಿದ್ದಾರೆ ಅವರು ಇದಕ್ಕೆ ಅಂತ ಇಟ್ ಪಾಸಿಬಲ್ ಹೇಗೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಈಗ ಲಿಂಗಾಯತ ಧರ್ಮವನ್ನು ಪ್ರತಿಪಾದನೆ ಮಾಡೋದೇ ಪ್ರಬಲವಾಗಿ ಮಂಡನೆ ಮಾಡಿದ್ದು ನಮಗೆ ಅವರ ಹೆಸರು ನಮ್ಮ ಜೊತೆ ಸೇರಿಸಲೇ ಕೂಡುದು ಆದರೆ ಇಲ್ಲಿ ಹಾಗಾಗ್ತಾ ಇಲ್ವೇ ಅಂದ್ರೆ ಈಗ ಯಾಕೆ ಗೊಂದಲ ಇಲ್ಲಿ ಧರ್ಮ ಮುಖ್ಯ ಆಯ್ತೋ ಅಥವಾ ಅಲ್ಪಸಂಖ್ಯಾತ ಸ್ಥಾನಮಾನ ಸೌಲಭ್ಯ ಮುಖ್ಯ ಆಯಿತು ಸರ್ ಸೊ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವಂಥ ಪ್ರಯತ್ನ ಸಿದ್ದರಾಮಯ್ಯರು ಮಾಡಿ ಸರ್ ಪ್ಲೀಸ್ ಪ್ರಥಮವಾಗಿ ಈ ಒಂದು ವೇದಿಕೆಯ ಮುಖಾಂತರ ಕರ್ನಾಟಕದ ಜನತೆಯಲ್ಲಿ ಒಂದು ಮನವಿ ಮಾಡಿಕೊಳ್ತೇನೆ ಈ ಒಂದು ನಿರ್ಧಾರ ಸಂಪುಟ ಸಭೆಯಲ್ಲಿ ಆದ ನಂತರ ಕೆಲವು ಕಡೆ ಗಲಭೆಗಳಾಗ್ತಾ ಇದ್ದಾವೆ ಅಂತ ಹೇಳಿ ಆದ್ದರಿಂದ ಪ್ರಜ್ಞಾವಂತ ಸಮಾಜ ಕರ್ನಾಟಕಕ್ಕೆ ಭಾಳ ಹೆಸರು ತಂದಿರತಕ್ಕಂಥದ್ದು ನಾವು ಯಾವುದೇ ರೀತಿಯಾದಂತಹ ಭಾವೋದ್ವೇಗಕ್ಕೆ ಒಳಗಾಗದೆ ಶಾಂತಚಿತ್ರಾಗಿ ನಾವು ಧರ್ಮ ಇದು ಧರ್ಮ ಸೂಕ್ಷ್ಮ ಭಾವೋದ್ವೇಗ ಭಾವನೆಗಳು ಇರೋದೇ ಇಲ್ಲ ಇರತಕ್ಕಂಥದ್ದೇ ಧರ್ಮ ಇರತಕ್ಕಂಥದ್ದು ಅಹಿಂಸೆಯನ್ನು ಪಾಲನೆ ಮಾಡಲಿಕ್ಕೆ ಅದರಿಂದ ಇಲ್ಲಿ ಭಾವೋದ್ವೇಗಕ್ಕೆ ನಾವು ಒಳಗಾಗಬಾರ್ದು ಅಂತ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಪ್ರಥಮವಾಗಿ ಮತ್ತು ತಾವು ಏನು ಪ್ರಶ್ನೆ ಕೇಳಿದ್ದೀರಿ ಧರ್ಮ ಅಥವಾ ಅಲ್ಪಸಂಖ್ಯಾತ ಆಯೋಗ ಅಂತ ಈ ಅಲ್ಪಸಂಖ್ಯಾ ಈ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಹಾವ್ನೂರು ಕಮಿಷನ್ನು ರಿಪೋರ್ಟ್ ಕೊಟ್ಟಂಥ ಸಂದರ್ಭದಲ್ಲಿ ಇದೇ ನಮ್ಮ ಶನ್ಮಾನ್ ಶ್ರೀ ಭೀಮಣ್ಣ ಖಂಡ್ರೆಯವರು ಹಾವ್ನೂರು ವರದಿಯನ್ನು ವಿಧಾನಸಭೆಯಲ್ಲಿ ಹರಿದಾಕಿ ದೊಡ್ಡ ಗಲಾಟೆನೇ ಮಾಡಿದರು ತದನಂತರ ಅವರು ಕಾಂಗ್ರೆಸ್ನಲ್ಲೇ ಮುಂದುವರೆದು ಅಲ್ಲೇ ಮಂತ್ರಿಗಳು ಆಗಿ ಇವರ ಮಗನು ಈಗ ಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಅಂತಕ್ಕಂಥದ್ದು ಐತಿಹಾಸಿಕ ಸತ್ಯ ಹಾಗಾಗಿ ಇದು ಒಂಥರ ಈ ಪಾಸ್ಪರಸ್ ಎಂಥೂಸಿಯಸಮ್ ಇದೆಯಲ್ಲ ಇದನ್ನು ನಾವು ತಡಿಬೇಕಂತದ್ದು ವೈಜ್ಞಾನಿಕವಾಗಿ ನೋಡಬೇಕು ಎರಡನೇದು ಸನ್ ಪೂಜ್ಯ ಸ್ವಾಮೀಜಿಯವರು ಇಲ್ಲೇ ಇದ್ದಾರೆ ಬಸವ ಧರ್ಮ ವೈದಿಕ ಧರ್ಮದ ವಿರುದ್ಧ ಬಂದಂಥದ್ದು ಜನ ಜನ ಸನ್ಮಾನ್ಯ ಬಸವೇಶ್ ಬಸವಣ್ಣನವರು ಜನವಾರವನ್ನು ಕಿತ್ತೊಗೆದು ತಮ್ಮದೇ ಆದಂಥ ಒಂದು ಧರ್ಮ ಪ್ರತಿಪಾದನೆ ಮಾಡಿಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಕೂಡಿಸ್ಕೊಂಡು ಇವ ನಮ್ಮವ ಇವ ನಮ್ಮವ ಅಂಥೇಳಿ ಒಪ್ಕೊಂಡಂಥ ಒಂದು ಧರ್ಮ ಹಾಗಾಗಿ ನಾವು ಅವರನ್ನು ಶ್ರೇಣೀಕೃತ ಒಂದು ಸಮಾಜದಲ್ಲಿ ಬ್ರಾಹ್ಮಣೀಕೃತ ವೇದ ಪ್ರಿಯವಾಗಿರ್ತಕ್ಕಂಥ ಜನ ನಮ್ಮನ್ನ ಪುನಃ ಹಿಡಿದಲ್ಲಿ ಇಟ್ಕೊಳ್ತಾರೆ ಎಂತಕ್ಕಂಥ ವಿರುದ್ಧ ಒಂಬೈನೂರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಹದಿನೆಂಟುನೂರ ವೈದಿಕ ವೈದಿಕ ಶಾಹಿ ಬಗ್ಗೆ ಮಾತನಾಡ್ತೀರಿ ಶಾಹಿ ಎಷ್ಟು ಪರ್ಸೆಂಟ್ ಇದೆ ಸರ್ ನಮ್ಮ ದೇಶದಲ್ಲಿ ವೈದಿಕ 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 ಶಾಹಿ ಸಮುದಾಯ ಅಂತ ಇಟ್ಕೊಂಡ್ರೆ ನೀವು ಇನ್ನೂ ನಮ್ಮನ್ನ ಹಿಡ್ಕೊತಾ ಇದಾರೆ ನಮ್ಮನ್ನ ಈಗ ಪೂಜ್ಯ ಸ್ವಾಮೀಜಿ ಅವರೇ ಅದನ್ನ ಈಗ ಅವರು ಏನೊಂದು ಅವರು ಒಂದು ಒಳಗಾಗಿದ್ದಾರೆ ಶೋಷಣೆಗೆ ಒಂಬೈನೂರು ವರ್ಷಗಳಿಂದ ಮತ್ತು ಯಾರು ಸರ್ ಶೋಷಣೆ ಮಾಡಿದವರು ಎಷ್ಟು ವರ್ಷ ನಿಮಿಷ ನಿಮಿಷ ಹೇಳ್ತೇನೆ ಈಗ ಈಗ ಯಾಕೆ ನಾವು ಲಿಂಗಾಯತ ಧರ್ಮಕ್ಕೆ ಡಿಮಾಂಡ್ ಮಾಡಿದ್ರು ಕಾರಣದ ಚರ್ಚೆ ಬೇಡ ಈಗ ಯಾಕೆಂದ್ರೆ ಅದೀಗ ಆಲ್ರೆಡಿ ಎಷ್ಟೋ ಡಿಬೇಟ್ ಗಳು ಆಗೋಗಿದಾವೆ ಈಗ ರಮೇಶ್ ಅವ್ರೆ ರಮೇಶ್ ನಾನು ಕೇಳ್ತೇನೆ ನನಗಿಲ್ಲಿ ಸರ್ಕಾರದ ದ್ವಂದ್ವ ನೀರು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಹೌದು ಒಂದು ಕೇಳಿದ್ದೇನು ಕೊಡಬೇಕಾಗಿದ್ದೇನಿತ್ತು ಇಟ್ಸ್ ವೆರಿ ಸಿಂಪಲ್ ಕ್ವೆಶನ್ ಹೌದು ಓಕೆ ಹೋರಾಟ ಮಾಡೋದು ಲಕ್ಷಾಂತರ ಜನ ಸೇರಿದ್ರು ಆಯ್ತು ಅವರ ಅಗತ್ಯಕ್ಕೆ ಸರ್ಕಾರ ಜವಾಬ್ದಾರಿತ ಸರ್ಕಾರ ಸ್ಪಂದಿಸಬೇಕು ಐ ಅಗ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೌದು ಆದ್ರೆ ಇವತ್ತು ಈಗ ಇವತ್ತು ಆಗಿರುವಂತಹ ನಿರ್ಧಾರಗಳೇನು ಯಾವುದು ಕೂಡ ಎಲ್ಲವೂ ಕೂಡ ತುಂಬಾ ತುಂಬ ತುಂಬ ಗೋಜಲು ಗೋಜರ ಗೊಂದಲ ಗೊಂದಲ ಮಯವಾಗಿದೆ ಈ ಕಡೆ ವೀರಶೈವರಿಗೂ ಸ್ಪಷ್ಟ ಕ್ಲಾರಿಟಿ ಇಲ್ಲ ಲಿಂಗಾಯತರಿಗೂ ಸ್ಪಷ್ಟ ಕ್ಲಾರಿಟಿ ಇಲ್ಲ ಯಾಕಿದ್ವಿ ಈ ರೀತಿ ನೋಡಿ ಇವ್ರ ಹೆಸರು ಕೊಟ್ಟಿರೋದು ಲಿಂಗಾಯತ ಬಸವ ತತ್ವ ವೀರಶೈವ ಧರ್ಮ ಅಂತ ಕೊಟ್ಕೊಂಡಿದ್ದಾರೆ ಈ ಸಿದ್ದರಾಮಯ್ಯನವ್ರಿಗೆ ಈ ನಾಲ್ಕೂವರೆ ವರ್ಷ ಕೊನೆಗೆ ಬಂಡ ಕೊನೆಗೆ ಬಂದಿದ್ದಾರೆ ಹಾಂ ಇಷ್ಟು ವರ್ಷ ಬಿಟ್ಟು ಇಷ್ಟು ವರ್ಷ ಬಿಟ್ಬಿಟ್ಟು ಈಗ ಇವ್ರನ್ನೆಲ್ಲ ಬೆಂಕಿ ಹಚ್ಚೋದು ಅಲ್ಲಿ ಬೆಂಕಿ ಹೆಚ್ಚೋದು ಇಲ್ಲಿ ಬೆಂಕಿ ಹೆಚ್ಚೋದು ಅಲ್ಲಿ ಶಾಂತವಾಗಿರ್ರಿ ಅನ್ನೋದು ಇಲ್ಲಿ ಶಾಂತವಾಗಿರ್ರಿ ಅಂತ ಹೇಳೋದು ಹಾಂ ಸರ್ ಇಲ್ಲಿ ನೋಡಿ ಇವ್ರಿಗೆ ಏನು ಇವರಿಗೆ ನಿಜವಾಗ್ಲೂ ಇವ್ರಿಗೆ ಕನ್ಸರ್ನ್ ಇತ್ತು ಅಂತಂದರೆ ವೀರ ಇದೆ ಬಸವ ವೀರ ಲಿಂಗಾಯತ ಬಂದ ಸರ್ ಸರ್ ತಮ್ಮ ಮಾತು ಪೂರ್ವ ಇವತ್ತು ಎಂ ಬಿ ಪಾಟೀಲ್ ಹೇಳ್ತಾರೆ ನಾವು ಅಲ್ಪಸಂಖ್ಯಾತ ಸ್ಥಾನಮಾನಕ್ಕೆ ಒಳಪಟ್ಟರೂ ಕೂಡ ನಾವು ಕ್ರೈಸ್ತರ ಬೌದ್ಧರ ಮುಸ್ಲಿಮರ ಯಾವುದೇ ಸೌಲಭ್ಯಗಳನ್ನು ನಾವು ಕಿತ್ಕೊಳ್ಳೋದಿಲ್ಲ ನೋಡಿ ಒಂದು ನಿಮಿಷ ಎಲ್ಲಿಂದ ಕೊಡ್ತಾರೆ ಸರ್ ಈಗ ಕರ್ನಾಟಕ ಅಲ್ಪಸಂಖ್ಯಾತ ಕಾಯ್ದೆ ಸೆಕ್ಷನ್ ಟು ಡಿ ಅಂದ್ರೆ ಎಲ್ಲರಿಗೂ ಅಪ್ಲೈ ಆಗುತ್ತೆ ನಂಬರ್ ಒನ್ ನಂಬರ್ ಟೂ ಇನ್ನೊಂದು ಸ್ಟೇಟ್ಮೆಂಟ್ ಬರುತ್ತೆ ಪ್ರವರ್ಗ ತ್ರೀ ಬಿ ಇದರೊಳಗೆ ಕಂಟಿನ್ಯೂ ಆಗುತ್ತೆ ಅಂತ ಈಗ ಇರೋ ಸ್ಟೇಟಸ್ ಏನಿದೆ ಪ್ರವರ್ಗ ತ್ರೀ ಬಿ ಆಲ್ರೆಡಿ ಇದೆ ಕಂಟಿನ್ಯೂ ಆಗತ್ತೆ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಅಲ್ಪಸಂಖ್ಯಾತ ಕಾಯ್ದೆ ಸೆಕ್ಷನ್ ತ್ರೀ ಡಿ ಎಡಿಯಲ್ಲಿ ಬರೋಲ್ಲ ಅಂತ ಆಯ್ತು ಈಗ ಸರ್ ಬಿಲ್ರೆಡಿ ಇದೆ ನೀವ್ ಆಗ್ತೀರಿ ಅಂತಂದ್ರೆ ನೀವು ಇದ್ರೊಳಗೆ ಕಂಟಿನ್ಯೂ ಅದು ಸಿಕ್ಕಲ್ಲ ಅಷ್ಟು ಗೊಂದಲ ಇದೆ ಸಿದ್ದರಾಮಯ್ಯನವರಿಗೆ ಇವ್ರು ಯಾರು ಹೋರಾಟ ಮಾಡ್ತಿದ್ದಾರೆ ಇವರು ನಿಜವಾಗ್ಲೂ ಬಸವಣ್ಣ ಏನು ಹೇಳಿದರು ಆ ಜಾತಿ ರಹಿತ ಸಮಾಜವನ್ನು ನಿರ್ಮಾಣಕ್ಕೆ ಹೊಟ್ಟರೋರು ಲಿಂಗವನ್ನು ಕಟ್ಟಿ ಲಿಂಗಾಯತ ಅಂದರೆ ಏನು ಯಾರು ಇವರು ನಿರಾಕಾರ ಎಲ್ಲರೂ ಆತ್ಮಗಳು ಎಲ್ಲರೂ ಮನುಷ್ಯರು ಅಂತಂದ್ಬಿಟ್ಟು ಒಂದೇ ಭಾವನೆಯಲ್ಲಿ ತೊಗೊಂಡರು ಇವರೆಲ್ಲ ಸ್ವಾಮೀಜಿಗಳು ಎಲ್ಲ ತಾವೊಂದು ಅಂತ ದೊಡ್ಡ ವೇದ ಮೇಧಾವಿಗಳು ಹಂಗೆ ಹಿಂಗೆ ಅಂತ ತಿಳ್ಕೊಂಬಿಟ್ಟು ಇವರೆಲ್ಲ ಬಸವಣ್ಣ ಏನು ಹೇಳಿದರು ಇವರೇನು ಮಾಡಿಕೊಂಡಿದ್ದಾರೆ ಅವ್ರಿಗೆ ಹೋಗಿ ಕೇಳಿದ್ರೆ ಲಿಂಗ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವ್ರು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇವ್ರು ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಸಂವಿಧಾನದಲ್ಲಿ ಜನರ ಮಧ್ಯೆ ಮಧ್ಯೆ ಭೇದವನ್ನು ತಂದು ಆಮೇಲೆ ಅಶಾಂತಿಯನ್ನು ಹುಟ್ಟಾಕಿ ಯಾಕೆ ಮಾಡ್ತಾ ಇದ್ದಾರೆ ಏನು ಬೇಕಾಗಿದೆ ಈ ಒಂದು ವೀರಶೈವ ಲಿಂಗಾಯತ ಸಮುದಾಯ ಸಮುದಾಯ ಏನಿದೆ ಇದು ಬಹಳ ಶಾಂತಿಯುತವಾಗಿ ಜೀವನ ಮಾಡ್ತಾ ಇದೆ ನಮ್ಮ ಸಿಂಹ ಸಿ ನಮ್ಮ ಶಿವಗಂಗಾ ಸ್ವಾಮೀಜಿಯವರು ಹೇಳಿದರು ವೀರಶೈವ ಅನ್ನೋ ಪದ ನಗರಗಳಲ್ಲಿದೆ ಅದು ಲಿಂಗಾಯತ ಅನ್ನೋದು ಹಳ್ಳಿಗಳಲ್ಲಿದೆ ಎರಡು ಒಂದೇ ಅರ್ಥ ಇದೆ ಅದರಲ್ಲಿ ಎರಡು ಒಂದೇ ಅಂತಂದ್ಬಿಟ್ಟು ಹೇಳಿದರು ಇವರು ಎಲ್ಲ ಸೇರ್ಕೊಂಬಿಟ್ಟು ಹಾಂ ಅದು ಸಪ್ರೇಟು ಇದು ಸಪ್ರೇಟು ಅಂತಂದ್ಬಿಟ್ಟು ಎಲ್ಲ ಡಿವೈಡ್ ಮಾಡ್ತಾ 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 ಈ ನಮ್ಮ ವೀರಶೈವ ಲಿಂಗಾಯತ ಏನು ಭಾಳ ಶಾಂತಿಯುತವಾಗಿ ಜೀವನ ಮಾಡ್ತಾ ಇದ್ವಿ ಇವರನ್ನ ಒಡೆದು ಹಾಂ ಒಡೆದು ಇವರನ್ನು ನಮ್ಮ ಒಡೆದು ಹಾಕಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇದೊಂದು ಕಚಡ ರಾಜಕೀಯನ್ನ ರಾಜಕೀಯ ಮಾಡ್ತಿದ್ದಾರೆ ಈ ಕೊನೆಯಲ್ಲಿ ಕೊನೆಯಲ್ಲಿ ಇಲ್ಲ ಸರ್ ವರ್ಷ ಅಂದ್ರೆ ಅರ್ಥ ಆಗಲ್ಲ ಅವರಿಗೆ ಯಾರು ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ಸ್ವಾಮೀಜಿ ಒಂದ್ ನಿಮಿಷ ಬಸವಣ್ಣ ಜಾತಿ ರಹಿತ ರಾಘವೇಂದ್ರ ರಹಿತೆಂಟು ಒಳಪಂಗಡಗಳಿಗೆ ಅನುಕೂಲ ಆಗತ್ತೆ ಅಂತ ಇವತ್ತು ಸಚಿವ ಮಹಾಶಯ ಸಚಿವ ಕುಲಕರ್ಣಿ ಅವರು ತೊಂಬತ್ತೆಂಟು ಒಳಪಂಗಡ ಒಳ ಪಂಗಡಗಳೆಲ್ಲವೂ ಈಗ ಈ ಅಲ್ಪಸಂಖ್ಯಾತ ಕಾಯ್ದೆಯ ಒಳಗಡೆ ಬಂದ್ಬಿಟ್ರೆ ಅವರೆಲ್ಲ ಉದಾರಾಗಿ ಹೋಗ್ಬಿಡ್ತಾರೆ ಅಲ್ವಾ ಅಂದರೆ ಇಷ್ಟು ವರ್ಷ ಇದೇ ಲಿಂಗಾಯತ ಮಠದ ಸ್ವಾಮೀಜಿಗಳು ಶಿಕ್ಷಣ ಸಂಸ್ಥೆಗಳು ಎಲ್ಲ ಇದ್ವು ಈ ತೊಂಬತ್ತೆಂಟು ಒಳ ಪಂಗಡಗಳ ಬಗ್ಗೆ ಯಾವ ನಿಲುವನ್ನು ತಾಳಿದ್ವು ಆಗಿದ್ರೆ ಇವತ್ತು ಏಕಾಏಕಿ ಈ ಅಲ್ಪಸಂಖ್ಯಾತ ಸ್ಥಾನಮಾನ ಕೊಟ್ಬಿಟ್ರೆ ಆ ಎಲ್ಲ ಒಳ ಪಂಗಡಗಳು ಉದ್ಧಾರಾಗ್ತವೆನೋ ಹಾಗಿದ್ರೆ ಇಷ್ಟು ವರ್ಷ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡಿದ್ದೇನು ಮೀಸಲಾತಿ ಮತ್ತೊಂದು ಮಗದೊಂದು ಎಲ್ಲ ಕೊಟ್ಟು ಈ ಪಂಗಡಗಳನ್ನ ಮೇಲಕ್ಕೆತ್ತುವ ಕೆಲಸ ಆಗಿಲ್ಲ ಅಂತಾಯ್ತು ಧರ್ಮದ ಮಾನ್ಯತೆ ಅಲ್ಪಸಂಖ್ಯಾತ ಮಾನ್ಯತೆ ಕೊಟ್ಬಿಟ್ರೆ ಇವತ್ತು ಉದ್ಧಾರ ಆಗ್ಬಿಡ್ತಾರೆ ಎಂತ ಗೊಂದಲ ಇದೆ ಈಗ ಸ್ವಲ್ಪ ನೋಡಿ ಈಗ ತಾವಾಗಲೇ ಒಂದು ಪ್ರಶ್ನೆ ಎತ್ತಿದ್ರಿ ಸೆಕ್ಷನ್ ಟು ಡಿ ಬಗ್ಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಸೆಕ್ಷನ್ ಟು ಡಿ ಬಗ್ಗೆ ಕಾಯ್ದೆ ಅಲ್ಪಸಂಖ್ಯಾತ ಕಾಯ್ದೆ ಟು ಡಿ ಬಗ್ಗೆ ಮತ್ತೆ ನಮ್ಮ ರಿಸರ್ವೇಶನ್ ಕ್ಯಾಟಗರಿ ತ್ರೀ ಬಿ ಬಗ್ಗೆ ಎರಡು ಗೊಂದಲ ಉಂಟಾಗ್ತಾ ಇದೆ ಇಲ್ಲಿ ಇವತ್ತು ಮಧ್ಯಾಹ್ನ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಲಿಂಗಾಯತ ವೀರಶೈವಲಿಂಗಾಯತ ಬ್ರಾಕೆಟ್ನಲ್ಲಿ ಬಸವಧರ್ಮ ಪಾಲಿಸುವವರು ಬಸವ ಬಸವಧರ್ಮ ಪಾಲಿಸುವವರು ಇವರಿಗೆ ಶೈಕ್ಷಣಿಕ ಸ್ಥಾನಮಾನ ಮಾತ್ರ ಕೊಡಲಿಕ್ಕಾಗತ್ತೆ ಅಲ್ಪಸಂಖ್ಯಾತರ ಅಡಿಯಲ್ಲಿ ಬಂದರೂ ಸಹಿತ ಸೈ ಶೈಕ್ಷಣಿಕ ಶೈಕ್ಷಣಿಕವಾಗಿ ಮಾತ್ರ ಅವರಿಗೆ ರಿಸರ್ವೇಷನನ್ನು ಮೀಸಲಾತಿಯನ್ನು ಕಲ್ಪಿಸಲಾಗುತ್ತೆ ಅಂತಕ್ಕಂಥದ್ದು ಆದರೆ ತ್ರೀ ಬಿ ಯಲ್ಲಿ ಬಂದಂಥ ಸಂದರ್ಭದಲ್ಲಿ ಗ್ರೂಪ್ ತ್ರೀ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಶೈಕ್ಷಣಿಕ ಮೀಸಲಾತಿಯೂ ಸಿಗುತ್ತೆ ಔದ್ಯೋಗಿಕ ಮೀಸಲಾತಿಯೂ ಸಿಗುತ್ತೆ ಅವರಿಗೆ ಈವನ್ ಪ್ರಮೋಷನ್ಸಲ್ಲೂ ಸಹಿತ ಅದು ಸಿಗುತ್ತೆ ಔದ್ಯೋಗಿಕ ಮೀಸಲಾತಿ ಖಂಡಿತ ಇದೆ ಅದರಲ್ಲಿ ತ್ರೀ ಬಿನಲ್ಲಿ ಅದರ ಅಡಿಯಲ್ಲಿ ಅಪಾಯಿಂಟ್ಮೆಂಟ್ ಆಗಿರತಕ್ಕಂಥವ್ರನ್ನ ನಾನು ನೋಡಿದ್ದೇನೆ ಹೀಗೆ ಇರ್ತಕ್ಕಂಥ ಅಂದರೆ ತ್ರೀ ಬಿ ನಲ್ಲಿ ಎರಡೂ ಸಿಗ್ತಾ ಇದೆ ಸೆಕ್ಷನ್ ಟು ಡಿ ಆಫ್ ನಮ್ಮ ಅಲ್ಪಸಂಖ್ಯಾತ ಕಾಯ್ದೆ ಮೈನಾರಿಟೀಸ್ ಆಕ್ಟ್ ಪ್ರಕಾರ ಬಂದರೆ ಬರೀ ಶೈಕ್ಷಣಿಕವಾದಂಥದ್ದು ಮಾತ್ರ ಸಿಗುತ್ತೆ ಅವ್ರಿಗೆ ಈಗ ಅದು ಒಳ್ಳೇದಾ ಇದು ಒಳ್ಳೇದಾ ಈಗ ತೊಂಬತ್ತೆಂಟು ಒಳ ಪಂಗಡಗಳಿಗೆ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಎರಡೂ ರೀತಿಯಲ್ಲೂ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಸಹಿತ ತ್ರೀಬಿನಲ್ಲಿ ನಲ್ಲಿ ಇ ಡಬ್ ಎಕನಾಮಿಕಲಿ ವಿಕರ್ ಸೆಕ್ಷನ್ ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಈವನ್ ಸ್ಕೂಲ್ ಸ್ಕಾಲರ್ಶಿಪ್ ಸಿಗುತ್ತೆ ಸ್ಕಾಲರ್ಶಿಪ್ ಸಹಿತ ಸಿಗುತ್ತೆ ಅವ್ರಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ಸ್ನಲ್ಲಿ ಅವ್ರಿಗೆ ರಿಸರ್ವೇಶನ್ ಸಿಗುತ್ತೆ ಉದ್ಯೋಗದಲ್ಲಿ ಸಿಗುತ್ತೆ ಅದು ಒಳ್ಳೆಯದ ಅಥವಾ ಅಲ್ಪಸಂಖ್ಯಾತ ಸ್ಥಾನಮಾನಕ್ಕೆ ಬಂದು ಅಲ್ಪಸಂಖ್ಯಾತ ಕಾಯ್ದೆ ಅಡಿಯಲ್ಲಿರ್ತಕ್ಕಂಥ ಟು ಡಿಯಲ್ಲಿ ಬರೀ ಶೈಕ್ಷಣಿಕವಾಗಿ ತೆಗೆದುಕೊಳ್ಳತಕ್ಕಂಥ ಅದು ಒಳ್ಳೆಯದ ಮೊದಲನೇ ಪ್ರಶ್ನೆ ಎರಡನೇದಾಗಿ ಇವರು ಇವತ್ತಿನ ದಿವಸ ಏನು ಈ ಕಾಯ್ದೆಯನ್ನ ಅಂದರೆ ಟು ಡಿ ಅಡಿಯಲ್ಲಿ ಇವರನ್ನು ಒಳಪಡಿಸ್ತಕ್ಕಂಥ ಒಂದು ಅಂಶವನ್ನು ತಂದಿದ್ದಾರೆ ಅದು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ ಅಲ್ಲಿ ಅದು ಎಷ್ಟು ಪ್ರೊಸೀಜರ್ ಆಗಬೇಕು ಅಲ್ಲಿ ಸಂವಿಧಾನ ತಿದ್ದುಪಡಿಯವರೆಗೆ ಸಂವಿಧಾನ ಅಲ್ಲಿ ಅಲ್ಪಸಂಖ್ಯಾತ ಆಯೋಗಕ್ಕೆ ಅಲ್ಪಸಂಖ್ಯಾತ ಆಯೋಗದಲ್ಲಿ ಅದು ಕಾಯ್ದೆ ಸಿ ಪ್ರಕಾರವಾಗಿ ಅಲ್ಪಸಂಖ್ಯಾತ ಆಯೋಗದಲ್ಲಿ ಅದು ಮನ್ನಣೆಯನ್ನು ಪಡೆದು ನಂತರದಲ್ಲಿ ಅದು ಸಂವಿಧಾನ ತಿದ್ದುಪಡಿಗೆ ಅಂದ್ರೆ ಕ್ಯಾಬಿನೆಟ್ ಡಿಸಿಷನ್ ಆಗಿ ಬಿಲ್ ಪಾಸ್ಗೆ ಹೋಗಬೇಕಾಗುತ್ತೆ ಇದು ನಿಜವಾಗಿಯೂ ಇವರಿಗೆ ಈಗ ಸದ್ಯಕ್ಕೆ ಅಥವಾ ಇನ್ನೆಷ್ಟು ವರ್ಷಗಳ ಪ್ಲಾನ್ ಇದು ಫೈವ್ ಇಯರ್ಸ್ ಪ್ಲಾನ್ ಅಂತ ಹೇಳ್ತೀವಲ್ಲ ಯಾರಿಗೆ ಲಾಭ ಆಗತ್ತ ಗೊತ್ತಿಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವಂತ ಅಂದ್ರೆ ಅದು ಬಂದಾಗ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವಂತ ನಾಯಕರಿಗಂತೂ ಲಿಂಗಾಯತ ನಾಯಕರಿಗೆ ಲಾಭ ಖಂಡಿತ ಗ್ಯಾರಂಟಿ ಆಗತ್ತೆ ನೋಡೌಟ್ ಯಾಕೆಂತಂದ್ರೆ ಒಂದು ಆರ್ಟಿ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಡೆ ಸಿಗುತ್ತೆ ಸಿಇಟಿ ನೀವು ಸರ್ಕಾರಿ ಸೀಟುಗಳು ಒಂದಿಷ್ಟು ಜನರಲ್ ಕೊಡಲೇಬೇಕಿತ್ತು ಕೊಡ್ಲೇಬೇಕಿತ್ತು ಅದೆಲ್ಲ ಮೈನಸ್ ಆಗುತ್ತೆ ಎಲ್ಲಾದ್ರೂ ಕೂಡ ತಾವೇ ಮಾಡ್ಕೋಬಹುದು ನಿಜವಾಗ್ಲು ಈ ಲಿಂಗಾಯತ ಸಮುದಾಯದಲ್ಲಿ ಹಿಂದುಳಿದಿರುವಂತ ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿರುವಂತ ಸಾಮಾಜಿಕವಾಗಿ ಕೆಳವರ್ಗದಲ್ಲಿರುವಂತವ್ರೆ ಅಥವಾ ಕೆಲವೇ ಕೆಲವು ನಾಯಕರಿಗೆ ಮಾತ್ರ ಉಪಯೋಗ ಆಗುತ್ತೆ ಅಲ್ಲ ಒಂದ್ ಸೆಕೆಂಡ್ ಇಂಟರ್ಫಿಯರ್ ಆಗ್ತಾ ಸೆಕೆಂಡ್ ರಮೇಶ್ ರಮೇಶ್ ಜೈನರಿಗೆ ಒಂದ್ ಸೆಕೆಂಡ್ ರಮೇಶ್ ಜೈನರಿಗೆ ಸಿಖರಿಗೆ ಇವರಿಗೆಲ್ಲ ಏನು ತೊಂದರೆ ಆಗಿದೆ ಇರೋ ರೀತಿಯಲ್ಲಿ ನಾವು ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಯಾವ ರೀತಿಯಾಗಿ ಪಾಸಿಬಲ್ಟೇಜ್ ಎಲ್ಲ ಸಮಸ್ಯೆಗಳು ನಾನು ಪ್ರಶ್ನೆ ಡಿಬೇಟ್ ಅಂದ್ರೆ ಅದೇ ಇಲ್ಲಿ ಜಗಳ ಅಲ್ಲ ಜನಗಳಿಗೆ ಒಳ್ಳೆ ಸಂದೇಶ ಹೋಗ್ಬೇಕು ನಾನು ಮೂರು ವಿಷಯಗಳನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ನಮ್ಮ ಶರಣ್ರು ಹೇಳಿದ್ದು ಈ ಶರಣರು ಹೇಳಿದ್ದು ನಾನಿಲ್ಲಿ ಇಲ್ಲಿ ಮೊದಲನೇದು ಈ ನಮ್ಮ ಹೋರಾಟದ ಹಿನ್ನೆಲೆಯಲ್ಲಿ ಯಾವುದೇ ರಾಜಕೀಯ ಪ್ರೇರಿತ ಇಲ್ಲ ಕಲರ್ ಇಲ್ಲ ಅನ್ನೋದನ್ನು ನಾನು ಸ್ಪಷ್ಟಪಡ್ಸೋಕ್ಕೆ ಇಷ್ಟಪಡ್ತೇನೆ ಯಾಕೆ ಅವ್ರಿಗೂ ಗೊತ್ತಾಗಲಿ ಇದು ನಮ್ಮ ರಾಜಕೀಯ ಕಲರ್ ಸಿದ್ದರಾಮಯ್ಯನೋ ನಮ್ಮನ್ನು ಹೊಡೆಯಕ್ಕೆ ಮಾಡಿದ ರಾಜಕೀಯ ಲಾಭ ಮಾಡ್ಕೊಳ್ಳ್ದೆ ಅಂತ ನಾನು ಮೊದಲೇ ಹೇಳ್ತೀನಿ ಮೊದಲೇ ಸ್ವಾಮೀಜಿ ಸಮಾಜ ಸಮಾಜ ನಾನು ವ್ಯಕ್ತಿಗತಿಯಾಗಿ ಬಂದಿರೋ ದಯವಿಟ್ಟು ನೋಡಿ ಬಂದಿರೋದು ಕಚ್ಚಡ ರಾಜಕೀಯ ಅಂತ ನಾನು ಹೇಳ್ತೇನೆ ಒಂಬೈನೂರು ವರ್ಷಗಳ ಕಾಲ ಒಂದು ಜಾತಿ ವ್ಯವಸ್ಥೆಯ ಪ್ರಭುತ್ವದಲ್ಲಿ ದೌರ್ಬಲ್ಯ ಏನು ನಂತರ ಜಾತಿ ವ್ಯವಸ್ಥೆಯ ಕೈಯಲ್ಲಿ ಮುಷ್ಟಿಯಲ್ಲಿ ಸಿಕ್ಕಿಕೊಂಡು ನಮ್ಗೆ ನನಗೋಗ್ತಿದ್ದ ದಬ್ಬಾಳಿಕೆ ಅದರಿಂದ ಇವತ್ತು ನಮ್ಮನ್ನ ಬಿಡುಗಡೆ ಮಾಡಿ ಒಂದು ಧರ್ಮ ಸ್ವಾತಂತ್ರ್ಯ ಸಿಕ್ಕಿದೆ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾನು ಹೇಳ್ತೀನಿ ಹೇಳಿ ತಾವ್ ಹೇಳಿದ್ರಿ ಒಂಬೈನೂರು ವರ್ಷಗಳ ಕಾಲ ದರ್ಪ ದಬ್ಬಾಳಿಕೆಯಲ್ಲಿ ನಾವು ಧರಣೆ ಹೋಗಿದ್ದೀವಿ ಯಾವುದೇ ಒಂದು ಧರ್ಮ ಯಾವುದೇ ಒಂದು ಧರ್ಮ ಮೂಲ ಸತ್ವದಲ್ಲಿ ಅದು ಸ್ಟ್ರಾಂಗ್ ಆಗಿದ್ರೆ ಅದೆಲ್ಲವನ್ನ ಮೀರಿ ನಿಲ್ತಾ ಇತ್ತು ನಿಂತಿದೆ ಸರ್ಕಾರದ ಸಿರಿ ರಕ್ಷೆ ಬೇಕಾಗಿರ್ಲಿಲ್ಲ ಅದಕ್ಕೆ ಸರ್ಕಾಗಿಲ್ಲ ಅದಕ್ಕೆ ಸರ್ಕಾರದ ಸಿರಿ ರಕ್ಷೆ ಬೇಕಾಗಿರ್ಲಿಲ್ಲ ಇಲ್ಲ ನಮ್ಗೆ ಆದ್ರೆ ಸಂವಿಧಾನ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಬೌದ್ಧ ಜೈನ ಸಿಖ್ ಧರ್ಮಗಳಿಗೆ ನೀವು ಸಾಂವಿಧಾನಿಕ ಮಾನ್ಯತೆ ಕೊಡದೇ ಇದ್ದಿದ್ರೆ ನಾವು ಅದನ್ನ ಕೇಳ್ತಿರ್ಲಿಲ್ಲ ಇವತ್ತು ಯಾವಾಗ ಭಾರತ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದರಲ್ಲಿ ಬೌದ್ಧ ಜೈನ ಸಿಖ್ಖರಿಗೆ ಸ್ವಾತಂತ್ರ್ಯ ಸಾಂವಿಧಾನಿಕ ಮನತೆ ಕೊಟ್ರಿ ರಾಷ್ಟ್ರೀಯ ಅಲ್ಪಸಂಖ್ಯಾತ ಕೊಟ್ರಿ ಹಾಗಾದ್ರೆ ದಕ್ಷಿಣ ಭಾರತಕ್ಕಂಥ ಏಕಮೇವ ದ್ವಿತೀಯ ಧರ್ಮ ಕನ್ನಡ ಧರ್ಮ ಆದ್ರೆ ಬೌದ್ಧ ಮತ್ತು ಸಿಖ್ ಧರ್ಮ ನಾವು ದಬ್ಬಾಳಿಕೆಯಲ್ಲಿ ಹಾಗಾಗಿ ನಮಗೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಕೊಡಿ ಅಂತ ಅವ್ರು ಕೇಳಲಿಲ್ಲ ಆಗಲೇ ನಾನು ಶ್ರೀಕಂಠಮೂರ್ತಿಗಳಿಗೆ ಕೆಲವು ಪ್ರಶ್ನೆಗಳನ್ನ ನಾನು ಎತ್ತಾ ಇದ್ದೇನೆ ಈಗ ಅಲ್ಪಸಂಖ್ಯಾತ ಸ್ಥಾನಮಾನ ಸಿಕ್ಕಿದ್ರೆ ಯಾರಿಗೆ ಅನುಕೂಲ ಆಗೋದು ಅನ್ನೋ ಪ್ರಶ್ನೆ ಒಂದು ತೊಂಬತ್ತೆಂಟು ಒಳಪಂಗಡಗಳು ಉದ್ಧಾರ ಆಗ್ಬಿಡ್ತಾವೆ ಅಂತ ಮಾನ್ಯ ಸಚಿವರು ಘೋಷಣೆ ಮಾಡಿದ್ರು ಆದರೆ ಇಷ್ಟು ವರ್ಷ ಒಂಬೈನೂರು ವರ್ಷಗಳ ಕಾಲ ಯಾರಾದರೂ ಅವರು ಉದ್ಧಾರವನ್ನು ಆಡಿದಿದ್ದೀರಾ ಯಾವ ಗೌರ್ಮೆಂಟ್ ಆಳಿದ್ದು ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಜೀವನ ಮಾಡ್ತಾಯಿದ್ದಿತ್ತು ನಂಬರ್ ಒನ್ ಈ ಒಂದು ಟೂ ಡಿ ಸೆಕ್ಷನ್ ಟು ಡಿಯಲ್ಲಿ ಹೇಳಿ ಈ ವೀರ ಲಿಂಗಾಯತ ಧರ್ಮ ಸೇರ್ಪಡೆಗೊಳ್ಳುತ್ತೆ ಅಂದರೆ ಅಲ್ಪಸಂಖ್ಯಾತ ಸ್ಥಾನಮಾನ ಸಿಗುತ್ತೆ ಅಂತಂದರೆ ಅದ್ರ ಹೆಚ್ಚಿನ ಲಾಭ ಆಗೋದು ಅದರ ಹೆಚ್ಚಿನ ಲಾಭ ಆಗೋದು ಕ್ರಿಶ್ಚಿಯನ್ ಧರ್ಮ ಸಮುದಾಯದ ಕಾಲೇಜುಗಳು ಶಿಕ್ಷಣ ಸಂಸ್ಥೆಗಳನ್ನು ಹೊರತು ಹೊರತುಪಡಿಸಿದರೆ ಅತಿ ಹೆಚ್ಚು ಕಾಲೇಜು ಶಿಕ್ಷಣ ಸಂಸ್ಥೆಗಳು ಹೊಂದಿರೋದು ಲಿಂಗಾಯತ ಧರ್ಮದಲ್ಲಿ ಇರುವವರ ನಾಯಕರ ಕೈಯಲ್ಲಿರುವಂಥ ಸಂಸ್ಥೆಗಳು ಇಲ್ಲಿ ನಾನು ಆಗಲೇ ಹೇಳಿದೆ ಯಾರಿಗೆ ನಿಜವಾದ ಲಾಭ ಎಂ ಬಿ ಪಾಟೀಲ್ರು ಯಾಕಿಷ್ಟೆಲ್ಲ ಒದ್ದಾಡಬೇಕು ಇಲ್ಲಿವರ ಎಲ್ಲೋಗಿದ್ರು ಎಂ ಬಿ ಪಾಟೀಲ್ರು ಐದಾರು ತಿಂಗಳಿಂದ ಭಾಳಷ್ಟು ಅವರಿಗೆ ಜ್ಞಾನ ಬಂದುಬಿಡ್ತೇನೆ ಒಮ್ಮೆಲೆ ಲೋಕಜ್ಞಾನವಾಯ್ತೇನೋ ಶರಣ ಪ್ರಕಾಶ್ ಪಾಟೀಲ್ ಎಲ್ಲಿದ್ದರು ಒಮ್ಮೆ ಹಚ್ಚರಾಗ್ಬಿಡ್ತೇನೆ ಅವರಿಗೆ ಇನ್ನು ವಿನಯ್ ಕುಲಕರ್ಣಿ ಸಾಹೇಬರು ಡೈರಿ ಮಾಡ್ಕೊಂಡಿದ್ದವರು ಅವರಿಗೂ ಒಮ್ಮೆಲೆ ಬಸವ ಬಹಳ ದೊಡ್ಡ ದಾರ್ಶನಿಕವಾಗಿ ಕಂಡುಬಿಟ್ನೇನು ಅಂದ್ರೆ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾತ್ರ ನಾನು ಬ ದಯಾನಂದ ಸ್ವಾಮೀಜಿಯವ್ರಿಗೂ ಅವರು ಬ ಅವ್ರ ಹತ್ರ ಮಾತಾಡೋದು ಬೇರೆ ಇದೆ ಬಟ್ ರಾಜಕೀಯವಾಗಿ ನಾವು ನೋಡಿದಾಗ ಲಾಭ ಇರೋದು ಖಂಡಿತವಾಗಿ ರಾಜಕೀಯ ನಾಯಕರಿಗೆ ವಿನಃ ಜನಸಾಮಾನ್ಯರಿಗೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳನ್ನ ಆರಂಭ ಮಾಡಿದವರು ಲಿಂಗಾಯತ ಮಠಗಳು ಮಠಗಳು ಅವರು ಜೋಳಿಗೆ ಹಿಡ್ಕೊಂಡು ಭಿಕ್ಷೆ ಬೇಡಿ ಎಲ್ಲ ಮಾಡಿ ನಡೆಸುವಂಥ ಮಠಗಳು ಇವತ್ತು ಆ ಹೆಚ್ಚು ಮಠಗಳು ರನ್ ಇರ್ತಕ್ಕಂಥ ಶಾಲೆಗಳಿಗೆ ಏನಾದರೂ ಅಲ್ಪಸಂಖ್ಯಾತ ಮುಖಾಂತರ ಅವ್ರಿಗೇನಾದ್ರು ಬೆನಿಫಿಟ್ ಸಿಗುತ್ತೆ ಅಂದರೆ ಅದನ್ನು ಸ್ವಾಗತ ಮಾಡಬೇಕು ಯಾರೋ ಒಬ್ಬ ಇಂಡಿವಿಜುವಲ್ ಸರ್ ಇಂಡಿವಿಜುವಷ್ಟು ಸಂಸ್ಥೆ ಲಿಂಗಾಯತ ಸಮುದಾಯದ ಮುಖಂಡರು ಹೊಂದಿಲ್ಲ ನಾಳೆಗೆ ಆರ್ ಟಿ ಇಂದ ಯಾವ್ದೇ ಮಾಹಿತಿಯಿಂದ ನಾವು ಕೇಳೋ ಹಕ್ಕನ್ನ ಬಿಡ್ತೀವಿ ಸರ್ ಈಗ ಆಮೇಲೆ ನೆಕ್ಸ್ಟ್ ಎಸ್ ಈಗ ಏನಿದೆ ಕೆಲವು ಸೀಟುಗಳನ್ನಾದ್ರೂ ಕೂಡ ಜನರಲ್ ಮೆರಿಟೋ ಸರ್ಕಾರಿ ಸೀಟುಗಳ ಹಂಚಿಕೆ ಇರ್ತಿತ್ತು ಅದಕ್ಕೂ ಕೂಡ ಕತ್ರಿ ಬೀಳುತ್ತೆ ಒಂದು ಕಾಯಿದೆ ಮಾಡುವಾಗ ಒಂದು ಕಾಯಿದೆ ಮಾಡುವಾಗ

ಬಿಜೆಪಿ ಅವ್ರು ಪಡೆದಿಲ್ವಾ ರಾಮ ಜನ್ಮಭೂಮಿ ಚಳವಳಿಯನ್ನು ಹುಟ್ಟಾಕೊಂಡು ಅಲ್ಲಿ ಬಾಬರಿ ಮಸೀದಿ ಕೆಡವಿ ಅಲ್ಲಿಂದ ಬಿಜೆಪಿಯ ಪರ್ವಕಾಲ ಶುರುವಾಯ್ತು ಇನ್ನು ಕಾಂಗ್ರೆಸ್ನವರು ಶತಮಾನದಿಂದಲೂ ಕೂಡ ಅಲ್ಪಸಂಖ್ಯಾತರನ್ನ ಓಲೈಸ್ಕೊಂಡೇ ಬಂದ್ರಿ ಅದು ಕೂಡ ಧರ್ಮ ಕಾರಣನೇ ಯಾರು ಬಿಟ್ಟಿದ್ದಾರೆ ಸ್ವಾಮಿ ಈಗ ಸರ್ಜರಿ ಸರ್ಕಾರ ಸರ್ಜರಿ ರೂಮ್ ಅಲ್ಲಿ ಅಲ್ಲಿ ಒಂದು ಟ್ಯೂಮರ್ ತೆಗಿಬೇಕಾಯ್ತು ವೈಜ್ಞಾನಿಕವಾಗಿ ಆ ಟ್ಯೂಮರ್ ತೆಗಿಬೇಕಾಯ್ತು ಏನು ಒಂಬೈನೂರು ವರ್ಷಗಳಿಂದ ಒಂದು ಬೇಡಿಕೆ ಇತ್ತು ಹದಿನೆಂಟು ಎಂಬತ್ತೊಂದರಿಂದ ಅವರಿಗೆ ಏನೊಂದು ಮೊದಲಿಂದ ಡಿಮ್ಯಾಂಡ್ ಮಾಡ್ಕೊಂಡ್ ಬಂದ್ರು ಪ್ರತಿ ಜನಗಣತಿಯಲ್ಲೂ ನಾವು ಲಿಂಗಾಯತ ಅಂತ ಹೇಳಿ ಬರೆಸ್ಕೊಂಡೇ ಬಂದ್ರೆ ಅಲ್ಲಿ ವೀರಶೈವ ಅಂತ ಯಾರು ಬರೆಸ್ಕೊಂಡ್ ಬಂದಿರಲಿಲ್ಲ

ಏನು ಇವರನ್ನ ಒಂದು ದಬ್ಬಾಳಿಕೆಗೆ ಸಿಕ್ಕ ಪೀಠಗಳು ಟ್ಯೂಮರ್ ಇವರಿಗೆ ಅರ್ಥ ಆಗಿದೆ ಟ್ಯೂಮರ್ ಬಿಡ್ಲಿ ಒಂದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಷ್ಟೇ ಮೊನ್ನೆ ಅಷ್ಟೇ ಪಂಚ ಪೀಠಾಧೀಶರು ನಾನು ಸರ್ಕಾರದ ವಕ್ತಾರ ಅಲ್ಲೋ ಯು ಆರ್ಲೀಡಿಂಗ್ ಐದು ನಾನು ಇಂಟ್ರೊಡ್ಯೂಸ್ ಪಕ್ಷದ ಆಯ್ತು ರಾಘವೇಂದ್ರ ನನ್ನ ಪ್ರಶ್ನೆ ಇದೆ ನಾನು ಪ್ರಶ್ನೆ ಇದೆ ಮೊನ್ನೆ ಪಂಚಪೀಠಾಧೀಶರೆಲ್ಲ ಹೋಗಿ ಸಿದ್ದರಾಮಯ್ಯ ಭೇಟಿ ಮಾಡಿದಾಗ ಸಿದ್ದರಾಮಯ್ಯ ಅವರು ಹೇಳಿದ್ದೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನು ನೀವು ಇಬ್ಬರೂ ಸೇರಿ ಒಮ್ಮತದ ನಿರ್ಧಾರ ತೆಗೆದುಕೊಂಡು ಬಂದಾದ ನಂತರ ಮಾತ್ರ ನಾನು ತೀರ್ಮಾನ ತೆಗೆದುಕೊಳ್ತೇನೆ ಅಂತ ಹೇಳಿದ್ರು ಹೌದಲ್ವ ಇದೆಲ್ಲ ಅಖಿಲ ಭಾರತ ಅದನ್ನ ಪೀಠ ಅಧೀಶರು ಇವತ್ತು ಕೂಡ ರಿಯಾಕ್ಷನ್ ಅಲ್ಲಿ ಹೇಳಿದ್ದಾರೆ ನಮಗೆ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ರು ಎರಡು ಒಮ್ಮತದ ತೀರ್ಮಾನ ಬಂದ್ರೆ ನಾವು ತಗೋತೀನಿ ತಗೊಳ್ಳೋಣ ಕೊಟ್ಟಿದ್ರು ಬಟ್ ಎಲ್ಲಾ ಹುಸಿ ಆಯ್ತು ಅಂತ ಹೇಳಿದ್ರು ಇನ್ನೊಂದು ಇವ್ರು ವೈಜ್ಞಾನಿಕವಾಗಿ ಮಾಡಿದ್ವಿ ವೈಜ್ಞಾನಿಕವಾಗಿ ಮಾಡಿದ್ವಿ ಅಂತಾರೆ ಆ ನ್ಯಾಯಮೂರ್ತಿ ಆ ಇವ್ರು ಜಗಮೋಹನ್ ದಾಸ್ ನಾಗಮೋಹನ್ ದಾಸ್ ಅವರು ಆರು ಟೈಮ್ ನ ಕೇಳಿದ್ರು ಕೇಳಿದ್ರು ಇದು ಸೈಂಟಿಫಿಕ್ ಆಗಿ ನೋ ಅನಲೈಸ್ ಮಾಡ್ಬೇಕು ಯಾವ 원ಪಂಗಗಳು ಹೇಗಿದೆ ಹೇಗ್ ಕೊಡ್ಬಹುದು ಅನ್ನೋದನ್ನ ಇವರು ಆರು ತಿಂಗಳು ಆಗಿಲ್ಲ ಏನು ಇಲ್ಲ ಅನುಮಾನ ಮೂಡ್ತೋ ಈ ತರ ಬಂದ್ಬಿಟ್ಟು ಈ ತರ ಬಂದು ಈ ಬೆಂಕಿ ಹೆಚ್ಚ ಕಾರ್ಯವನ್ನ ಈಗ ಮಾಡ್ತಾ ಇದಾರಲ್ವಾ ಚುನಾವಣೆ ಅಲ್ಲ ಚುನಾವಣೆ ನೀತಿ ಕಾಲ ಕಾಲವನ್ನ ಚುನಾವಣೆ ದೃಷ್ಟಿಯಿಂದ ಈ ಬೆಂಕಿ ಹೆಚ್ಚ ಕಾರ್ಯಕ್ರಮ ಮಾಡ್ತಾ ಇದಾರೆ ನೀವು ರಾಜಕೀಯವನ್ನ ಇವರು ಒಂದು ಪ್ರದರ್ಶಿಸ್ತಿದ್ದಾರೆ ಕೂಡ ಸಂತೋಷ ಪಡ್ತೀನಿ ಈಗ ಒಂದ್ ನಿಮಿಷ ಬಹಳ ಸಂತೋಷ ಪಡ್ತೀನಿ ಈಗ ಜೆ ಡಿ ಎಸ್ ಇದಾರೆ ಒಂದ್ ನಿಮಿಷ ಶಾಂತಿ ಶಾಂತಿಯಿಂದ ಇರುವ ಒಂದು ಇರುವ ಒಂದು ಜಾತಿ ಒನ್ ಪಾಯಿಂಟ್ ನಾನು ಇವತ್ತು ನಿಮ್ಗೆ ಕೈ ಮುಗಿ ಕೇಳ್ಕೊತೀನಿ ನಾವು ಕ್ಲಿಯರ್ ಆಗಿ ಮಾಡೋಣ ಈಗ ನನಗೆ ಹೆಮ್ಮೆ ಆಗ್ತಾ ಇದೆ ನೀವು ಜೆಡಿಎಸ್ ಪಕ್ಷದ ವಕ್ತಾರ ಆಗಿದ್ದೀರಿ ಅಂತ ತಿಳ್ಕೊಳ್ಳ ವ್ಯಕ್ತಿ ಅಂತ ತಿಳ್ಕೊಳ್ಳ ಜೆಡಿಎಸ್ ಪಕ್ಷದ ವಕ್ತಾರ ನೀವು ಬಿಜೆಪಿ ಅಂತ ತಿಳ್ಕೊಳ ಹೌದು ನೀವು ಕಾಂಗ್ರೆಸ್ ವಕ್ತಾರರು ಸೊ ನಾನು ಮಾಧ್ಯಮ ವಿನಂತಿ ಮಾಡ್ತೇನೆ ಇವತ್ತು ಪ್ರತಿಪಾದನೆ ಮಾಡ್ತಕ್ಕಂಥ ವಿಚಾರಗಳು ಆಯಾ ಪಕ್ಷಗಳ ವಿಚಾರಗಳು ಅಂತ ನಾನು ಭಾವಿಸ್ಕೊಳ್ತೇನೆ ಮುಂದೆ ತೆಗೆದುಕೊಳ್ತಕ್ಕಂತಹ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜನಗಳಿಗೆ ಈ ಮೂಲಕ ಸ್ಪಷ್ಟ ಸಂದೇಶ ಹೋಗಬೇಕು ಬಿಜೆಪಿ ಸ್ಟ್ಯಾಂಡ್ ಏನು ಜೆಡಿಎಸ್ ಸ್ಟ್ಯಾಂಡ್ ಏನು ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಲಿಂಗಾಯತ ಧರ್ಮದ ಸ್ವತಂತ್ರದ ಬಗ್ಗೆ ಏನೋ ಹೇಳಿ ಜಾತಿಯ ಬಗ್ಗೆ ನಮ್ಮ ಸ್ಟ್ಯಾಂಡ್ ಸರ್ಕಾರದ ಬಗ್ಗೆ ಬಗ್ಗೆ ಹೇಳ್ತಾ ಧರ್ಮದ ವೀರಶೈವ ಅಥವಾ ಲಿಂಗಾಯತ ಧರ್ಮದ ಬಗ್ಗೆ ನಮ್ಮ ಸ್ಟ್ಯಾಂಡ್ ಅಂತಕ್ಕ ಚರ್ಚೆ ನಡೆಸ್ತಾ ಇರತಕ್ಕ ದಯಮಾಡಿ ಸರ್ಕಾರ ತೆಗೆದುಕೊಂಡು ನಿರ್ಧಾರದಲ್ಲಿ ಪ್ರೋಸೆಸ್ಟ್ ಕಾನ್ಸೆಸ್ಟ್ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ತಾ ಇದ್ದೀವಿ ಜೆಡಿಎಸ್ ವರಿಷ್ಠರಾದಂತಹ ದೇವೇಗೌಡರು ಈ ವಿಚಾರದಲ್ಲಿ ತಮ್ಮ ಕ್ಲಾರಿಟಿಯನ್ನ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಎಸ್ ಧರ್ಮ ಅಲ್ಲಲ್ಲ ಧರ್ಮ ಒಡೆಯುವಂತ ಸಮಾಜ ಒಡೆಯುವಂತ ಕೆಲಸ ಆಗಬಾರದು ಇರಬಾರದು ಮಠಾಧೀಶರೇ ಕೂತ್ಕೊಂಡು ಬಗೆರ್ಸ್ಕೊಳ್ಬೇಕಾದಂತ ವಿಚಾರ ಒಂದ್ ನಿಮಿಷ ದೇವೇಗೌಡರು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ ನಿಮಗೆ ಲಿಂಗಾಯತ ಧರ್ಮದ ಬಗ್ಗೆ ಆಗಲಿ ಬಸವಣ್ಣನವರ ಬಗ್ಗೆ ಮಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಆಗಲಿ ನಿಮಗೆ ನೈತಿಕ ಹಕ್ಕಿಲ್ಲ ನಾನು ಒಂದೊಂದು ಹೇಳ್ತೇನೆ ಈ ಮಾತನ್ನ ಕರ್ನಾಟಕದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಬಸವೇಶ್ವರರ ಹೆಸರಿಡ್ತೀನಿ ಅಂತೇಳಿ ವಾಗ್ದಾನ ಮಾಡಿ ನಮ್ಮ ನಡೀತಾ ಇದ್ದಂಥ ತೀವ್ರ ಹೋರಾಟ ಇದ್ಯಾವುದು ಹೋರಾಟ ಅಲ್ಲ ಗುಲ್ಬರ್ಗ ಯೂನಿವರ್ಸಿಟಿಗೆ ಬಸವಣ್ಣನ ಹೆಸರಿಡಿಕೆ ನಡೀತಲ್ಲ ಹೋರಾಟ ಇಡೀ ಸರ್ಕಾರ ನೋಡ್ತಾ ಇತ್ತು ಗಡಗಡ ನಡೀತಾ ಇತ್ತು ರಾಜ್ಯದಲ್ಲಿ ಅಲ್ಲೊಲು ಕಲ್ಲೋಲಾಗಿತ್ತು ಅಂಥ ಪ್ರಸಂಗದಲ್ಲಿ ನಾನು ಈ ಜಿ ಲೋಕಸಭಾ ಎಲೆಕ್ಷನ್ ಇದೆ ನಾನು ಚುನಾವಣೆ ಆದ್ಮೇಲೆ ನಿಮ್ಮ ಹೆಸರಿಡ್ತೀನಿ ಅಂತೇಳಿ ನಮಗೆ ಕರೆಸಿ ಮೂಗಿಗೆ ತುಪ್ಪೆ ಸವ್ರದ ಮಾಡಿ ಚುನಾವಣೆ ಆದ್ಮೇಲೆ ಇಡ್ತೀನಿ ಅಂತ ಹೇಳಿದ್ರು ಅವ್ರು ನಂಬಿಕೊಂಡು ನಾವು ಓಟ್ ಕೊಟ್ವಿ ಓಟ್ ಕೊಟ್ಟು ಬಸವಣ್ಣನ ಕರುಣೆಯಿಂದ ಪ್ರಧಾನಮಂತ್ರಿ ಪಟ್ಟಕ್ಕೆ ಎದ್ರು ಅವ್ರು ಹೇಳ್ದ ಹೇಳಿದ ಗೊತ್ತಾ ನಾನು ಪ್ರಧಾನಮಂತ್ರಿ ಪದವಿ ಸ್ವೀಕಾರ ಮಾಡಕ್ಕೆ ಮೊದಲು ಈ ರಾಜ್ಯದಲ್ಲಿ ಬಸವಣ್ಣವರ ಹೆಸರು ಸಿಟ್ಟೆ ಹೋಗ್ತೀನಿ ಅಂದರು ಇವತ್ತು ಅದು ಈಡೇರಿಸಿಲ್ಲ ನಾನು ದೇವೇಗೌಡರಿಗೆ ಹೇಳ್ತೀನಿ ಅವ್ರು ಒಪ್ಕೊಂಡಿರೋ ಜೆ ಡಿ ಎಸ್ ಪಕ್ಷದವ್ರು ಹೇಳ್ತೀನಿ ಇನ್ನೊಮ್ಮೆ ನೀವು ಬಸವಣ್ಣವರ ಬಗ್ಗೆ ಮಾತಾಡಬೇಕಾರೆ ಐವತ್ತು ಸಾರಿ ಎಲ್ಲ ನೂರು ಸಾರಿ ವಿಚಾರ ಮಾಡಿ ಹೇಳಿ ಲಿಂಗಾಯತ ಧರ್ಮದ ಬಗ್ಗೆ ನಿಮಗೆ ಖಂಡಿತವಾಗಿಯೂ ಒಂದು ರೀತಿ ಏನಿದೆ ಕಟ್ಟಿಸಿ ಬಸವಣ್ಣನ ಬಗ್ಗೆ ಅಭಿಮಾನ ಇದ್ರೆ ಇವತ್ತು ನಿನ್ನೆ ಮೊನ್ನೆ ಬಂದಂಥ ಸಿದ್ದರಾಮಯ್ಯ ಅಕ್ಕಮಾದೇವಿನ ಒಬ್ಬ ಸಿಟ್ಟೆ ಅಂತ ಹೆಸರು ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ನೀವು ಯಾಕೆ ಕ್ರೀಡೆ ಆಗಲಿಲ್ಲ ಬಸವಣ್ಣವರ ಹೆಸರನ್ನ ಈಗೇನು ದೊಡ್ಡ ದೊಡ್ಡದಾಗಿ ಮಾತಾಡೋಕ್ಕೆ ಬಂದಿದ್ದೀರಿ ಚರ್ಚೆಗೆ ತಗೊಳ್ಳಿನ ಬಗ್ಗೆ ಮಾತಾಡೋದ್ರೆ ಬೇಕಾಗಿಲ್ಲ ಯಾವ ಚರ್ಚೆ ಬಗ್ಗೆ ದೇವೇಗೌಡ ರಾಘವದ್ ಸರ್ ನನ್ನ ನೇರವಾದ ಪ್ರಶ್ನೆ ಸರ್ ಸಮಾಜವನ್ನ ಒಡೆಯುವಂತ ಪ್ರಯತ್ನ ಹೌದ ಅಲ್ವಾ ಇವತ್ತಾಗ್ತಾ ಇರೋದು ಖಂಡಿತ ಇದು ಮನಸ್ಸು ಮನಸ್ಸುಗಳಲ್ಲಿ ದ್ವೇಷವನ್ನು ಬಿತ್ತಿರತಕ್ಕಂಥ ಕೆಲಸ ಇದು ಮನಸ್ಸು ಮನಸ್ಸುಗಳಲ್ಲಿ ಮನುಷ್ಯ ಮನುಷ್ಯರಲ್ಲಿ ಆತ್ಮ ಆತ್ಮಗಳಲ್ಲಿ ದ್ವೇಷ ಬಿತ್ತುತ್ತಾ ಇರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತಿನ ದಿವಸ ಇರತಕ್ಕಂಥ ಸವಲತ್ತನ್ನ ಆಕ್ಚುಯಲ್ ಆಗಿ ಕಿತ್ಕೊಂಡು ಒಂದ್ ಕಡೆ ಕಿತ್ಕೊಂಡು ಒಂದ್ ಕಡೆ ಕೊಡ್ತಾ ಇರತಕ್ಕಂಥ ಕೆಲಸವನ್ನು ಇದು ನಿಜವಾಗಿಯೂನು ಇದು ಕೊಟ್ಟಿರ್ತಕ್ಕಂಥದ್ದಲ್ಲ ಇವತ್ತಿನ ದಿವಸ ಜನಸಾಮಾನ್ಯರಲ್ಲಿ ಗೊಂದಲವನ್ನು ಮೂಡಿಸಿ ಅವರ ಆತ್ಮಗಳಲ್ಲಿ ಮನಸ್ಸುಗಳಲ್ಲಿ ದ್ವೇಷವನ್ನು ಬಿತ್ತಿದ್ದಾರೆ ಪರಿಣಾಮ ಏನಾಗಿದೆ ಏನಾಗುತ್ತೆ ಮುಂದಕ್ಕೆ ಮುಂದಕ್ಕೆ ಏನಾಗುತ್ತೆ ಇವತ್ತ ಇವತ್ತಿನ ಪ್ರಶ್ನೆ ಅಲ್ಲ ಮುಂದಕ್ಕೆ ಏನಾಗುತ್ತೆ ಅಂತಕ್ಕಂಥದ್ದು ಆಗ್ಲೇ ನಮ್ಮ ಶ್ರೀಕಂಠ ಅವರು ಸಾಹಿಬ್ರು ಒಂದು ಮಾತು ಹೇಳ್ತಾ ಇದ್ರು ಮಠಗಳು ಮಠ ಮಾನ್ಯಗಳು ಯಾವ ರೀತಿಯಾಗಿ ಒಂದು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿದ್ವು ಅಂತ ಅಂದ್ಬಿಟ್ಟು ಬಸವಣ್ಣವ್ರು ಮಠಗಳನ್ನ ಮಾಡಿ ಅಂತ ಹೇಳಿದ್ರ ಬ ಜಂಗ ಮನೆಗೆ ಎಂತ ಎಲ್ಲಿಯ ಸಾವರವಯ್ಯಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಹವೇ ದೇಗುಲ ವಯ್ಯ ಅಂತ ಮಾತಿ ಮಾತಿಪೂರ್ವಕ ನಾನು ಈ ಪ್ರಶ್ನೆ ಎಷ್ಟೋ ಸರಿ ಎತ್ತಿದ್ದೇನೆ ಇವತ್ತು ದಯಾನಂದ ಸ್ವಾಮೀಜಿ ಅಂತ ಪ್ರಬುದ್ಧರು ಎತ್ತುವ ಪ್ರಶ್ನೆಗಳಿದೆಯಲ್ಲ ಒಂಬೈನೂರು ವರ್ಷಗಳಿಂದ ಅಲ್ಲ ಒಂಬೈನೂರು ವರ್ಷಗಳಿಂದ ನಮ್ಮನ್ನ ತುಳಿಯಲಾಗಿದೆ ನಮ್ಮನ್ನ ಹೊತ್ತಿಕ್ಕಲಾಗಿದೆ ಅಂತ ಹೇಳ್ತಾರಲ್ಲ ಇವತ್ತು ಈ ರೀತಿಯ ದೊಡ್ಡ ದೊಡ್ಡ ಮಠಮಾನ್ಯಗಳನ್ನು ಕಟ್ಕೊಂಡು ಒಂದು ಘಟನೆ ಪೀಠವನ್ನು ಊರ್ಕೊಂಡು ಬಸವಣ್ಣರ ತತ್ವವನ್ನು ಎಷ್ಟು ಜನ ಇವತ್ತು ಫಾಲೋ ಮಾಡ್ತಾ ಇದ್ದಾರೆ ನಾವೆಲ್ಲ ಮಾಡದೇ ಇದ್ರ ಈ ದುಷ್ಪರಿಣಾಮವನ್ನು ಅನುಭವಿಸ್ತಾ ಇದೀವಿ ನಾವು ಮೊದಲಿಂದಲೂ ಬಸವ ತತ್ವವನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ಬಸವ ಧರ್ಮವನ್ನು ಹೇಳ್ತಾ ಬಂದಿದ್ರೆ ಬಸವಣ್ಣನ ಧರ್ಮಗುರು ಅಂತ ಹೇಳ್ತಾ ಬಂದಿದ್ರೆ ನಮ್ಗೆ ಈಗ ಕಷ್ಟ ಬರ್ತಿರ್ಲಿಲ್ಲರೂ ಒಣಗಾರರ್ ಅಂತ ಹಾಗಾದ್ರೆ ಎಂಬತ್ತು ಜನ ಏನು ಮಾಡ್ತಾ ಇದ್ರು ಯಾರು ಎಸ್ ಯಾರು ಹೇಳಿ ವೈದಿಕ ಧರ್ಮದವರು ವೈದಿಕ ಧರ್ಮದವರನ್ನ ಇಪ್ಪತ್ತು ಪರ್ಸೆಂಟ್ ವೈದಿಕ ಧರ್ಮದವರು ಎಂಬತ್ತು ಅವೈದಿಕ ಧರ್ಮದವರನ್ನ ತುಳಿತಾ ಇದ್ರು ಅಂತ ಹೇಳಿದ್ರಲ್ಲ ಆ ಚರ್ಚೆ ಆ ಆ ಒಂದು ರೀತಿಯಲ್ಲಿ ಬಂತು ಹಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಎಂಬತ್ತು ಪರ್ಸೆಂಟ್ ಇರ್ತಕ್ಕಂತಹ ಮೆಜಾರಿಟಿ ಇರ್ತಕ್ಕಂತಹ ಅವೈದಿಕ ಧರ್ಮದವರು ನೋಡಿ ನಾನು ಎಲ್ಲರ ಬಗ್ಗೆಯೂ ನನಗೆ ಕಾಳಜಿ ಕಾಳಜಿ ಇದೆ ಕಳಕಳಿ ಇದೆ ದಯವಿಟ್ಟು ಆ ತರ ತಿಳ್ಕೊಬೇಡಿ ಯಾಕೆ ಸುಮ್ಮನೆ ಇದ್ರು ಯಾಕೆ ಹೋರಾಟ ಮಾಡಲಿಲ್ಲ ಬಸವ ತತ್ವವನ್ನು ಯಾರು ಪಾಲನೆ ಮಾಡಬೇಕಿತ್ತು ಮಠಾಧೀಶರು ಅವರು ಪ್ರಾರಂಭದಿಂದಲೂ ಇದನ್ನ ಮಾಡ್ತಾ ಬಂದಿದ್ರೆ ಬಸವ ತತ್ವ ಪಾಲನೆ ಇವತ್ತು ಶೋಷಿತರು ಅನ್ನೋ ಪದಕ್ಕೆ ಅರ್ಥನೇ ಇರ್ತಿಲ್ಲ ಆ ಒಂದು ಶಬ್ದವೇ ಬರ್ತಾ ಇರ್ಲಿಲ್ಲ ಸ್ವಾಮೀಜಿ ಒಂದು ಪ್ರಮುಖ ಪ್ರಶ್ನಾವಳಿಗಳು ಏನಿದ್ವು ಅಂತಂದ್ರೆ ತುಂಬಾ ಪ್ರಾಕ್ಟಿಕಲ್ ಆಗಿ ಧರ್ಮ ಅನ್ನೋದು ಭಾವನಾತ್ಮಕ ವಿಚಾರ ಆದ್ರೆ ಇವತ್ತೇನೋ ರಾಜಕೀಯ ಕಾರಣಕ್ಕೂ ಅಥವಾ ಬೇರೆ ಬೇರೆ ರೀತಿಯ ಒತ್ತಡಕ್ಕೂ ಒಳಗಾಗಿ ಒಂದು ಸರ್ಕಾರ ತೀರ್ಮಾನ ಕೊಟ್ಟು ನಿರ್ಧಾರ ತಗೊಳ್ಬೋದು ಆದರೆ ಅದರ ದೂರಗಾಮಿ ಪರಿಣಾಮಗಳನ್ನು ನಾವು ಸಾಮಾಜಿಕವಾಗಿ ನೋಡಬೇಕಾಗ್ತದೆ ಅದನ್ನು ಸುಮ್ಮನೆ ನಾವು ಏನೋ ಆಯಿತು ಏನೋ ಆಯಿತು ಅಂತ ಆಗೋದಿಲ್ಲ ಯಾಕೆಂದ್ರೆ ಧರ್ಮ ಸೂಕ್ಷ್ಮ ಯಾವತ್ತೂ ನಮ್ಮ ಇಡೀ ಇತಿಹಾಸದ ಎಲ್ಲ ಪ ಘಟನೆಗಳನ್ನು ನಾವು ಪುನರಾವರ್ತನೆ ಮಾಡಿಕೊಂಡ್ರೆ ಗೊತ್ತಾಗತ್ತೆ ಎಷ್ಟೆಷ್ಟು ಯಾವ ಸಂದರ್ಭದಲ್ಲಿ ಏನೇನು ಆಗಿದೆ ಅಂತ ಭಾಳ ಸೂಕ್ಷ್ಮವಾದ ವಿಚಾರ ಎಸ್ ಡಾಕ್ಟರ್ ರಮೇಶ್ ಅವರೇ ನೀವು ಹೇಳ್ತೀರಿ ಹಿಂದೂ ಧರ್ಮವನ್ನು ಒಡೆಯುವಂಥ ಕೆಲಸ ಇಲ್ಲ ಆಗ್ತಾಯಿದೆ ಅಂತ ಅವ್ರು ಹೇಳ್ತಾರೆ ನಾವು ಹಿಂದೂ ಧರ್ಮ ಹೊಡಿತಾ ಇಲ್ಲ ನಮಗೆ ಪ್ರತ್ಯೇಕ ಧರ್ಮ ಬೇಕು ನಾವು ಹಿಂದೂ ಧರ್ಮ ವಿರೋಧಿಸ್ತಾ ಇಲ್ಲ ನಮಗೆ ಪ್ರತ್ಯೇಕ ಧರ್ಮ ಬೇಕು ನಾವು ಹೋಗ್ತೀವಪ್ಪ ಅಷ್ಟೇ ನೋಡಿ ಸರ್ ಯಾವುದೇ ಒಂದು ಧರ್ಮವನ್ನು ಮಾನ್ಯತೆ ಕೊಡಬೇಕು ಪ್ರತ್ಯೇಕ ಧರ್ಮ ಮಾಡಬೇಕು ಅಂತಂದರೆ ರಾಜ್ಯ ಸರ್ಕಾರ ಮಾಡೋಕ್ಕಾಗಲ್ಲ ಸೆಂಟ್ರಲ್ ಗೌರ್ಮೆಂಟೇ ಮಾಡಬೇಕು ಅದಕ್ಕೆ ಅದಕ್ಕೆ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಆ ಸಮಿತಿಯಲ್ಲೂ ಕೂಡ ನಿಷ್ಪಕ್ಷ ಅಂದರೆ ಲಿಂಗಾಯತ ಲಿಂಗಾಯತ ಅನ್ನೋರನ್ನೇ ಸದಸ್ಯರನ್ನು ಮಾಡ್ಕೊಂಡಿದ್ದಾರೆ ಅದ್ರ ಬಿಟ್ಬಿಟ್ಟು ಈ ಎಲ್ಲ ಒಂದು ಸಮೂಹ ಏನಿದೆ ಈ ವೀರಶೈವ ಲಿಂಗಾಯತ ಸಮುದಾಯ ಅಂತೇನಿದೆ ನಮ್ಮ ಸಿದ್ಧಗಂಗಾ ಶ್ರೀಗಳು ಏನು ಹೇಳಿದ್ದಾರೆ ಇವ್ರನ್ನೆಲ್ಲರನ್ನೂ ಸೇರಿಸಿ ಅವನ್ನ ಸೈಂಟಿಫ್ ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ ಆರು ತಿಂಗಳು ಟೈಮ್ ಬೇಕು ಅಂತ ಕೇಳಿದ್ದಾರೆ ಆರು ತಿಂಗಳು ಸ್ಟಡಿ ಮಾಡಿ ಅವನ್ನೆಲ್ಲ ಸೇರಿಸಿ ಅವನ್ನೆಲ್ಲ ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ ಅವ್ರು ಏನು ಏನು ಅವ್ರ ಹೇಳಿಕೆಗಳು ಬರುತ್ತೆ ಏನು ಇದು ಬರುತ್ತೆ ಅದನ್ನು ಪ್ರಪೋಸ್ ಮಾಡಿ ಅದನ್ನು ಈ ಗೌರ್ಮೆಂಟ್ ಮುಖಾಂತರ ಏನಂತೆ ಪ್ರಪೋಸ್ ಮಾಡಿ ಆವಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ನಿಲುವು ತಗೋಬೇಕು ಅನ್ನೋದನ್ನು ತೊಗೊಳ್ಳುತ್ತೆ ಡಾಕ್ಟರ್ ರಮೇಶ್ವರೇ ಅಲ್ಲಲ್ಲ ನನ್ನ ಪ್ರಶ್ನೆ ಅದಲ್ಲ ನೀವು ಕೂಡ ಅಷ್ಟನೇ ಬಿಜೆಪಿಯವರು ರಾಷ್ಟ್ರೀಯ ಪಕ್ಷವಾಗಿ ಇವತ್ತು ಸೆಂಟ್ರಲ್ ಅಧಿಕಾರದಲ್ಲಿದೆ ನಿಮ್ಮ ಕ್ಲಾರಿಫಿಕೇಶನ್ ಏನು ಅಂತ ಯಾರಿಗೂ ಗೊತ್ತಾಗಲಿಲ್ಲ ಇಲ್ಲಿವರು ಯಡಿಯೂರಪ್ಪನವರು ಸ್ಪಷ್ಟವಾಗಿಲ್ಲ ಮಾತಲ್ಲಿ ಮೇಲ್ನೋಟಕ್ಕೆ ಇಷ್ಟನೇ ಸಮಾಜ ಒಡೆಯೋ ಕೆಲಸ

ನಮ್ಮ ಸಿದ್ಧಗಂಗಾ ಸ್ವಾಮೀಜಿಗಳ ನಿಲುವೇನಿದೆ ವೀರಶೈವ ಲಿಂಗಾಯತ ಅನ್ನೋದು ಎರಡು ಒಂದೇ ಪದ ಆ ಅದಕ್ಕೆ ಅವರ ನಿಲುವಾಗಿ ನಾವು ಬದ್ಧವಾಗಿರ್ತೇವೆ ಯಾಕೆ ಇದು ನ್ಯಾಯಮೂರ್ತಿಗಳು ಏನು ಸಮಿತಿ ಮಾಡಿದ್ದಾರೆ ಅದನ್ನು ಹಿಂದೂ ಹುನ್ನಾರನ ಇದು ಸರ್ ಹಿಂದೂ ಧರ್ಮವನ್ನು ಒಡೆಯುವಂಥ ಹುನ್ನಾರ ಅಂತ ಯಾಕೆ ಹೇಳ್ತೀರಾ ಇದು ಮ ಧರ್ಮ ಬೇಕು ಅಂತ ಕೇಳಬೇಕು ಅಂತ ಹೊಟ್ಟಾಗ ಹಿಂದೂ ಧರ್ಮ ಅಂತಂದ್ರೆ ಹಿಂದೂ ಧರ್ಮ ಅಂದ್ರೆ ಏನು ನಮ್ಮ ಋಷಿಮುನಿಗಳು ಮಾಡಿಕೊಟ್ಟಂಥ ಒಂದು ನಾ ಜೀವನ ಪದ್ಧತಿ ಪದ್ಧತಿ ಹೌದು ನಮ್ಮ ಒಂದು ನಮ್ಮ ಬಸವಣ್ಣನವರು ಕೂಡ ನಮ್ಮೆಲ್ಲರೂ ಕೂಡ ಏಕ ಒಂದು ಮನುಷ್ಯ ಎಲ್ಲರೂ ಕೂಡ ಜಾತಿ ರಹಿತ ಸ ಜ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೂಡ ನಾವು ಆತ್ಮಗಳು ನಮಗೆ ದೇಹ ನಾವು ಆತ್ಮಗಳೆಲ್ಲ ಹೊಂದನೆ ಅಂತ ಹೇಳಿ ಲಿಂಗವನ್ನು ಎಲ್ಲ ಧಾರಣೆ ಮಾಡಿಸಿ ಇವನ್ನೆಲ್ಲ ಮಾಡಿಸಿ ಇವೊಂದು ಒಂದು ನಮ್ಮ ತತ್ವವನ್ನ ಹೇಳ್ಕೊಟ್ಟೋದ್ರು ಓಕೆ ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಈ ಜಾತಿ ರಹಿತ ನಿರ್ಮಾಣಕ್ಕೆ ಅವರು ಏನು ತತ್ವಗಳನ್ನು ಏನು ಕೊಟ್ಟ್ರು ಆ ಸಿದ್ಧಾಂತವನ್ನ ತರೆ ಒಂದ ನಿಮಿಷ ಅವರು ಬೇರೆ ಒಂದ ನಿಮಿಷ ತಾಳ ಸರ್ ಸುಮ್ಮನೆ ಬೇರೆ ನಿಮಿಷ ಹೇಳಿ ಒಂದ ನಿಮಿಷ ಕಂಪ್ಲೀಟ್ ಮಾಡಿ ತಾಳ ಒಂದ ನಿಮಿಷ ತಾಳ ಸರ್ ಒಂದು ಪಾಯಿಂಟ್ ಹೇಳಿ ಇರ್ತಿದಿರಿ ಈ ಒಂದು ಈ ಒಂದು ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಧರ್ಮ ಮಾನ್ಯತೆ ವಿಚಾರದಲ್ಲಿ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಕ್ಕಾಗಲ್ಲ ಶಿಫಾರಸ್ ಮಾಡಬಹುದು ಶಿಫಾರಸ್ ಮಾಡಬಹುದು ಒಂದ್ ನಿಮಿಷ ಈ ರೀತಿಯಾಗಿ ಅದು ಅವೈಜ್ಞಾನಿಕವಾಗಿ ಆರು ತಿಂಗಳು ಬೇಕು ಅಂತ ಕೇಳಿದರೆ ತರದಾಗಿ ಜಗನ್ಮೋಹನ್ ದಾಸ್ ಅವ್ರ ನಾಗಮೋಹನ್ ದಾಸ್ ಅವರು ಬಂದಾಗ ಅವ್ರಿಗೆ ಬಿಡಿಗೆ ಗೊತ್ತಿರ್ಲಿಲ್ಲ ಫಸ್ಟ್ ಕೂಡಲೇ ಇದೆಲ್ಲ ನೋಡ್ಲಿಕ್ಕೆ ನನ್ನ ಸಮಯ ಬೇಕು ಬೇಕು ಆವಾಗ ಎಲ್ಲಾ ದಾಖಲಾತಿಗಳನ್ನು ಒದಗಿಸಿದ ನಂತರ ಅವರಿಗೆ ಆರು ತಿಂಗಳು ಬೇಕಾಗಿಲ್ಲ ಎರಡು ತಿಂಗಳು ಒಳಗೆ ಅವರು ಅಧ್ಯಯನ ಮಾಡಿ ಎಲ್ಲ ರೆಡಿಮೇಡ್ ಆನ್ಸರ್ ಇತ್ತು ಇಲ್ಲಿ ಹೊಸದಾಗ ಅಧ್ಯಯನ ಮಾಡೋದೇನಿಲ್ಲ ಕೇಳ್ರಿ ಬಿಡಿ ಬಸವಣ್ಣನೇ ಒಂದು ನಿಮಿಷ ಪ್ಲೀಸ್ ಒಂದು ನಿಮಿಷ ಪ್ಲೀಸ್ ಬಸವಣ್ಣನ ನಿಮಿಷ ಬಸವಣ್ಣನವರೇ ಧರ್ಮಗುರು ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನೋದಕ್ಕೆ ಬೇಕಾದ ಎಲ್ಲ ದಾಖಲಾತಿಗಳು ಸರ್ಕಾರದಿಂದ ವಿಶ್ವವಿದ್ಯಾಲಯಗಳಿಂದ ಸಂಶೋಧನವಾಗಿ ರೆಡಿ ಆಗಿತ್ತು ಫುಡ್ ಅವ್ರಿಗೆ ಕೊಟ್ವಿ ಫುಡ್ ರೆಡಿ ಆಗಿ ನೋಡ್ಕೊಂಡ್ರು ಹೊಸ್ದಾಗ ಅಧ್ಯಯನ ಮಾಡಕ್ ಹೋಗ್ಬೇಕಾದ್ರೆ ಸಮಯ ಬೇಕಾಗಿತ್ತು ಸ್ವಾಮೀಜಿ ಹೇಳ್ತಾರೆ ಎಲ್ಲಾ ನಾವು ದಾಖಲಾತಿಗಳನ್ನು ಒದಗಿಸ್ವಿ ಸೊ ರೆಡಿ ಇತ್ತು ಫುಡ್ ಅದ್ರ ಹಿಂಗೆ ತೆಗೆದಿಟ್ಟು ಬಟ್ ಒಂದು ಸಮಿತಿ ಅನ್ನೋದು ನ್ಯಾಯಮೂರ್ತಿಗಳು ನಿರ್ಣಯ ಬರುತ್ತೆ ಅಂದ್ರೆ ಹೆಂಗೆ ಸ್ವಾಮಿ ರೈತರ ಸಮಸ್ಯೆಗಳಿಗೆ ರೈತರ ವಿಷಯಾಂತರ ಅಲ್ಲ ಇದು ದಯಮಾಡಿ ಕ್ಷಮಿಸಿ ರೈತರ ಸಮಸ್ಯೆಗಳಿಗೆ ರೈತರ ಬೆಂಬಲ ಬೆಲೆಗೋಸ್ಕರವಾಗಿ ಪ್ರಕಾಶ್ ಕಾರಟಿಗೆ ಅವರ ಒಂದು ಸಮಿತಿಯನ್ನ ಮಾಡಿದ್ರು ಅದು ವರದಿಯನ್ನ ಕೊಡ್ತು ಆ ಅದು ಏನು ಪ್ರಣಾಳಿಕೆಯಲ್ಲಿದ್ದಂತ ವಿಚಾರ ಅದು ವರದಿಯನ್ನು ಕೊಟ್ಟು ಎಷ್ಟು ವರ್ಷಗಳಾದವು ಅದು ಎರಡು ವರ್ಷಗಳ ಕಾಲ ಟೈಮ್ ತೆಗೆದುಕೊಂಡು ಎರಡು ವರ್ಷದ ನಂತರದಲ್ಲಿ ಆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥ ವೈಜ್ಞಾನಿಕ ರೀತಿಯಲ್ಲಿ ಹೇಳ್ತು ಹಾಗಾದ್ರೆ ಇದಕ್ಕೆ ಇದಕ್ಕಿರ್ತಕ್ಕಂಥ ಆತರ ಅದಕ್ಕೆ ಹಾಕಿಲ್ಲ ಪೊಲೀಸರ ವೇತನ ಹಾಗೂ ಇತರೆ ಭತ್ಯೆಗಳು ಹಾಗೂ ಇತರೆ ಸವಲತ್ತುಗಳ ಬಗ್ಗೆ ಔರಾದ್ಕರ್ ಅವರ ಎಕ್ಸ್ ಕಮಿಷನರ್ ಔರಾದ್ಕರ್ ರಾಘವೇಂದ್ರ ಔರಾದ್ಕರ್ ಅವರ ನೇತೃತ್ವದಲ್ಲಿ ಅವರು ಕೊಟ್ಟಂತಹ ಸಮಿತಿ ವರದಿ ಏನಾಯ್ತು ಅದನ್ನ ಯಾಕೆ ಇನ್ನೂ ಅಂಗೀಕರಿಸಿಲ್ಲ ಇದನ್ನ ಈ ರೀತಿಯಾಗಿ ಅಂಗೀಕರಿಸತಕ್ಕಂತಹ ಒಂದು ಸ್ವರಾತು ಯಾಕೆ ಸರ್ಕಾರಕ್ಕೆ ಈಗ ಆಗ್ಲೇ ಶ್ರೀಕಂಠಮೂರ್ತಿ ಅವರು ಸನ್ಮಾನ್ಯರು ಅವ್ರು ಹೇಳಿದ್ರು ನಾನು ಸರ್ಕಾರದ ಮುಖವಾಣಿಯಲ್ಲ ನಾನು ಪಕ್ಷದ ವಕ್ತಾರ ಅಷ್ಟೇನೇನೆ ಸರ್ಕಾರದ ವಕ್ತಾರ ಅಲ್ಲ ಅಂತ ಹೇಳಿದ್ರು ಇವತ್ತು ಮಧ್ಯಾಹ್ನ ಸರ್ಕಾರದ ವಕ್ತಾರನಾಗಿ ಕಾನೂನು ಮಂತ್ರಿಗಳಾಗಿ ಜಯಚಂದ್ರ ಅವರು ಯಾವ ರೀತಿಯಾಗಿ ತಡವಡಿಸ್ತಾ ಇದ್ರು ಯಾವ ರೀತಿಯಾಗಿ ಬೆವರ್ತಾ ಇದ್ರು ಯಾವ ರೀತಿ ಶೇಕ್ ಆಗಿಬಿಟ್ರು ಅನ್ನೋದನ್ನು ನಾವು ನೋಡಿದ್ದೇವೆ ಕರೆಕ್ಟ್ ಮತ್ತೆ ಪಕ್ಷ ಬಂದು ಆಡಳಿತ ಪಕ್ಷ ಆಡಳಿತ ಪಕ್ಷ ಬಂದು ಸರ್ಕಾರದ ಮುಖವಾಣಿ ಯಾವಾಗ್ಲು ಸರ್ಕಾರದ ಮುಖವಾಣಿ ಬಾರಿ ಸರ್ಕಾರ ಹೇಳಬೇಕು ಕ್ವಿಕ್ ಆಗಿ ತಪ್ಪಿಸ್ಕೊಳಕ್ ದಯಮಾಡಿ ನಾವು ಯಾವುದೇ ರೀತಿಯಾದಂತಹ ಆತರದಲ್ಲಿ ನಿರ್ಣಯ ತಗೊಂಡಿಲ್ಲ